ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ. ಈ ಒಂದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಭಾರತದ ಸಂವಿಧಾನ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಇನ್ನು ಮುಂದೆ ಒಂದು ವೀಡಿಯೋಗಳನ್ನ ನೋಡಬೇಕಾಗುತ್ತೆ. ಅದರಲ್ಲಿ ನಾನು ಈ ಒಂದು ವೀಡಿಯೋನ ಮಾಡಿರುವಂಥ ಉದ್ದೇಶ ಸ್ಪರ್ಧಾರ್ಥಿಗಳಿಗೆ, ಹಾಗೆ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕೂಡ ಇದು ಉಪಯುಕ್ತ ಆಗುತ್ತೆ. ಹಾಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತೆ ಈ ಒಂದು ಭಾರತದ ಸಂವಿಧಾನದ ಒಂದು ವಿಡಿಯೋನ ಮಾಡಬೇಕು. ಆ ಒಂದು ಭಾರತ ಸಂವಿಧಾನದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈ ಒಂದು ಅಂಶದ ಬಗ್ಗೆ ನಾವು ಆ ಒಂದು ವಿಡಿಯೋ ಮಾಡೋಣ ಅಂತ ತೀರ್ಮಾನ ಮಾಡಿ, ಈ ಒಂದು ಎಲ್ಲ ರೀತಿಯಾದಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾದಂಥ ಕೆಲವು ಪ್ರಶ್ನೆಗಳನ್ನ ಸಂವಿಧಾನದ ಬಗ್ಗೆ ಕೇಳ್ತಾರೆ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಮಾನ್ಯವಾಗಿ 10-15 ಪ್ರಶ್ನೆಗಳು ಸಂವಿಧಾನದ ಬಗ್ಗೆ ಇರುವಂಥದ್ದನ್ನು ಗಮನಿಸ್ತೇವೆ. ಹಾಗಾಗಿ ಆ ಸಂವಿಧಾನದ ಬಗ್ಗೆ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ ಸ್ಪರ್ಧಾತ್ಮಕ ದೃಷ್ಟಿಯಿಂದ. ಹಾಗೆ ಭಾರತೀಯರಾದಂಥ ನಾವು ಭಾರತದ ಒಂದು ಸಂವಿಧಾನದ ಬಗ್ಗೆ ಆ ಒಂದು ತಿಳುವಳಿಕೆಯನ್ನು ಹೊಂದುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಸಂವಿಧಾನದ ಒಂದು ಅರಿವನ್ನು ಹೊಂದಬೇಕಾಗತ್ತೆ. ತನ್ನ ಒಂದು ನಿಜವಾದಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು ಅಂದರೆ, ಹಾಗೆಯೇ ತನ್ನ ಒಂದು ಹಕ್ಕುಗಳನ್ನ ಅನುಭವಿಸ್ಬೇಕು ಅಂದರೆ ಸಂವಿಧಾನದ ಅರಿವು ಬಹಳ ಮುಖ್ಯವಾಗಿರುವಂಥದ್ದನ್ನು ಕಾಣ್ತೇವೆ. ಆ ಒಂದು ದೃಷ್ಟಿಯನ್ನು ಇಟ್ಕೊಂಡು ಭಾರತ ಸಂವಿಧಾನದ ಎಲ್ಲ ಒಂದು ಅಂಶಗಳನ್ನ ಕೂಡ ತಿಳಿಸ್ಬೇಕು. ಇದು ಕೇವಲ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ, ಹಾಗೆ ಮುಂದೆ ಇರುವಂಥ ಒಂದು ಬಿ ಎ ವಿದ್ಯಾರ್ಥಿಗಳಿರ್ಬೋದು, ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವಂಥ ವಿದ್ಯಾರ್ಥಿಗಳಿರ್ಬೋದು, ಎಲ್ಲರಿಗೂ ಉಪಯೋಗ ಆಗಲಿ ಅಂತೇಳಿ ಈ ಒಂದು ವಿಡಿಯೋನ ನಾನು ಮಾಡಿದ್ದೇನೆ. ಈ ಒಂದು ಪ್ರಥಮ ಒಂದು ವಿಡಿಯೋದಲ್ಲಿ ಅದರಲ್ಲಿ ನಾವು ಸಂವಿಧಾನ ರಚನಾ ಸಮಿತಿ, ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಆಫ್ ಇಂಡಿಯಾ ಅಂತೇಳಿದೆ, ಆ ಭಾರತ ಸಂವಿಧಾನ ರಚನಾ ಸಮಿತಿ, ಅದರ ಬಗ್ಗೆ, ಹಾಗೆ ಅದರಲ್ಲೇ ಕರಡು ರಚನಾ ಸಮಿತಿ ಅಂತ ಕೂಡ ಬರುತ್ತೆ, ಆ ಒಂದು ಡ್ರಾಫ್ಟಿಂಗ್ ಕಮಿಟಿ, ಆ ಒಂದು ಅಂಶದ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಮುಖ್ಯವಾದಂಥ ಅಂಶಗಳನ್ನ ತಿಳ್ಕೊಳ್ಳೋಣ. ಈ ಒಂದು ವಿಡಿಯೋದಲ್ಲಿ ಭಾರತ ಸಂವಿಧಾನ ರಚನಾ ಸಭೆಯ ಎಲ್ಲ ಒಂದು ಮಾಹಿತಿಗಳನ್ನ ಒಂದು ಸಂಗ್ರಹಿಸಿ ಅವುಗಳನ್ನ ನೀಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಉಪಯುಕ್ತ ಆಗುತ್ತೆ ಅಂತ ಹೇಳ್ತಾ, ನಾನು ನಿಮಗೆ ಗೊತ್ತಿದೆ ನಿಮ್ಮ ಸ್ನೇಹಿತ ಸ್ವಾಮಿಗೌಡ ಹೆಚ್ ಕೆ, ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನೋಡಿದಂಥದ್ದಲ್ಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಭಾಗದಲ್ಲಿ ನಾವು ಸಾಮಾನ್ಯವಾಗಿ ಅಧ್ಯಾಯ 5 ಅಂತ ನಾವು ಇದನ್ನು ನೋಡ್ತೇವೆ. ಇದರಲ್ಲಿ ಮುಖ್ಯವಾಗಿ ನಾವು ಸಂವಿಧಾನ ರಚನಾ ಸಮಿತಿ ಬಗ್ಗೆ ತಿಳ್ಕೊಬೇಕಾಗುತ್ತೆ ಮೊದಲನೇದಾಗಿ. ಹಾಗೆ ಕರಡು ಸಮಿತಿ ಅಂತ ಇದೆ, ಆ ಕರಡು ಸಮಿತಿಯ ಬಗ್ಗೆ ನಾವು ತಿಳ್ಕೊಳ್ತೀವಿ. ಈ ಅಧ್ಯಾಯದ ಬಗ್ಗೆ ಹೇಳ್ತೀನಿ. ಈ ವಿಡಿಯೋದಲ್ಲಿ ನಾವು ಮೊದಲೇ ಹೇಳಿದಂಥ 2 ಅಂಶಗಳ ಬಗ್ಗೆ ಮಾತ್ರ ತಿಳ್ಕೊಳ್ತೀವಿ. ಸಂವಿಧಾನದ ಒಂದು ಪೂರ್ವ ಪೀಠಿಕೆ ಇದೆ, ಪ್ರಸ್ತಾವನೆ, ಅದರ ಬಗ್ಗೆ ಕೂಡ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಹೇಳ್ತೇನೆ. ಹಾಗೆ ಭಾರತ ಸಂವಿಧಾನದ ಒಂದು ಪ್ರಧಾನ ಲಕ್ಷಣಗಳೇನಿದೆ, ಆ ಒಂದು ಸೈಲೆಂಟ್ ಫ್ಯೂಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅದ್ರ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ತೇವೆ. ಈಗ ಅದ್ರ ಬಗ್ಗೆ ಯಾವ್ಯಾವ ಅಂಶಗಳು ತಿಳ್ಕೊಳ್ತೀವಿ ನೋಡೋಣ. ಹಾಗೆ 5.5 ಭಾರತದ ಪೌರರ ಒಂದು ಮೂಲಭೂತ ಹಕ್ಕುಗಳು, ಹಾಗೆ ಭಾರತದ ಪೌರರ ಮೂಲಭೂತ ಕರ್ತವ್ಯಗಳು, ಮತ್ತು RTE ರೈಟ್ ಟು ಎಜುಕೇಷನ್ ಅಂತ ಇದೆ. ಈ ಒಂದು ಅಂಶಗಳ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ನಾವು ಕುಲುಂಕುಷವಾಗಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಹಾಗೆ ನಾವು ಮೊದಲನೆಯದಾಗಿ ನೋಡುವಂಥದ್ದು ಅದು ಭಾರತ ಸಂವಿಧಾನದ ಒಂದು ಸಂವಿಧಾನ ರಚನಾ ಸಮಿತಿ ಅಂತೇಳಿದೆ, ಅದ್ರ ಬಗ್ಗೆ ನೋಡ್ತೇವೆ. ಅದಕ್ಕಿಂತ ಮುಂಚೆ ಭಾರತದ ಸಂವಿಧಾನದ ಬಗ್ಗೆ ಸಂವಿಧಾನ ತಜ್ಞರೊಬ್ಬರು ತಮ್ಮದೇ ಆದಂಥ ಒಂದು ಮಾತನ್ನು ಹೇಳುವಂಥದ್ದನ್ನು ಕಾಣ್ತೇವೆ. ಆ ಒಂದು ಮಾತನ್ನು ನಾವು ನೋಡೋಣ. ಭಾರತದ ಒಂದು ಸಂವಿಧಾನವು ಒಂದು ಸಾಮಾಜಿಕ ದಾಖಲೆಯಾಗಿದೆ, ಇಟ್ಸ್ ಎ ಸೋಷಿಯಲ್ ಡಾಕ್ಯುಮೆಂಟ್. ಅಂದರೆ ಭಾರತ ಸಂವಿಧಾನ ಇದೆ, ಇದೊಂದು ಸಾಮಾಜಿಕ ದಾಖಲೆಯಾಗಿದೆ, ಭಾರತದ ಒಂದು ಸಾಮಾಜಿಕ ಜೀವನದಲ್ಲಿ ಇದು ಬೆರೆತೋಗಿದೆ ಎಂಬಂಥ ಮಾತನ್ನು ಹೇಳುವಂಥದ್ದು ನಾವು ಗಮನಿಸ್ತೇವೆ. ಅಂದರೆ ಇದು ಕೇವಲ ಒಂದು ರಾಜಕೀಯ ದಾಖಲೆಯಾಗಿ ಉಳ್ಕೊಂಡಿಲ್ಲ, ಅದು ಭಾರತೀಯರ ಒಂದು ಸಾಮಾಜಿಕ ಒಂದು ವ್ಯವಸ್ಥೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸಾಮಾಜಿಕ ದಾಖಲೆಯಾಗಿದೆ. ಸಮಾಜದ ಒಂದು ವ್ಯವಸ್ಥೆಯನ್ನು ಸರಿಪಡಿಸುವಂಥ, ಹಾಗೆ ಸಮಾಜದಲ್ಲಿ ಒಂದು ಶಿಸ್ತನ್ನು ತರುವಂಥ, ಹಾಗೆ ಸಾಮಾಜಿಕ ಜೀವನಕ್ಕೆ ಹತ್ತಿರವಾದಂಥ ಒಂದು ದಾಖಲೆಯಾಗಿದೆ ಅನ್ನೋ ಮಾತನ್ನು ಹೇಳುವಂಥದ್ದು ನಾವು ಗಮನಿಸ್ತೇವೆ. ಹಾಗೆ ಮುಂದುವರೆದು ಸರ್ವೋದ್ಧಾರಕ್ಕೆ, ಸಮಾಜವನ್ನು ಪುನಶ್ಚೇತನಗೊಳಿಸಲು ಪ್ರಾಯಶಃ ಬೇರೆ ಯಾವ ದೇಶದ ಸಂವಿಧಾನವೂ ಕೂಡ ಇಷ್ಟು ಒತ್ತನ್ನು ನೀಡಿಲ್ಲ ಎಂಬಂಥ ಮಾತನಾಡುವಂಥದ್ದು ನಾವು ಕಾಣ್ತೇವೆ. ಅಂದರೆ ಸರ್ವರ ಒಂದು ಉದ್ಧಾರಕ್ಕೆ, ಎಲ್ಲರ ಒಂದು ಅಭಿವೃದ್ಧಿಗೆ, ಸರ್ವರು ಅಂದರೆ ಮೇಲ್ವರ್ಗದಿಂದ ಹಿಡಿದು ತಳವರ್ಗದಲ್ಲಿರುವಂಥ ಒಂದು ಎಲ್ಲ ಪ್ರಜೆಗಳ ಒಂದು ಉದ್ಧಾರಕ್ಕೆ, ಅವರನ್ನು ಪುನಶ್ಚೇತನಗೊಳಿಸ್ಲಿಕ್ಕೆ ಪ್ರಾಯಶಃ ಬೇರೆ ಯಾವ ದೇಶದ ಸಂವಿಧಾನವೂ ಕೂಡ ಇಷ್ಟು ಒತ್ತನ್ನು ಕೊಟ್ಟಿಲ್ಲ. ಆ ಒಂದು ರೀತಿಯಾದಂಥ ಒಂದು ಸಂವಿಧಾನ ಭಾರತ ಸಂವಿಧಾನ ಎಂಬ ಒಂದು ಮಾತನ್ನು ಯಾರು ಹೇಳಿರುವಂಥದ್ದು ಅಂದರೆ ಗ್ರ್ಯಾನ್ವಿಲೆ ಆಸ್ಟಿನ್, ಸಂವಿಧಾನ ತಜ್ಞರಾದಂಥ ಗ್ರ್ಯಾನ್ವಿಲೆ ಆಸ್ಟಿನ್ ಈ ಮಾತನ್ನು ಇಟ್ಟಿರುವಂಥದ್ದು ನಾವು ಕಾಣ್ತೇವೆ. ಅವರು ಈ ಒಂದು ಮಾತನ್ನು, ಅವರು ಸಂವಿಧಾನ ತಜ್ಞರು, ಸಂವಿಧಾನದ ಬಗ್ಗೆ ಒಂದು ತಿಳುವಳಿಕೆ ಹೇಳುವಂಥ ವ್ಯಕ್ತಿ, ಅವರೇ ಈ ಒಂದು ಸಂವಿಧಾನದ ಬಗ್ಗೆ
ಅಷ್ಟು ಮುಖ್ಯವಾದಂಥ ಒಂದು ಮಾತನ್ನು ಹೇಳುವಂಥದ್ದು ಕೂಡ ನಾವು ಗಮನಿಸ್ತೇವೆ ಭಾರತ ಸಂವಿಧಾನದ ಬಗ್ಗೆ. ನೋಡಿ, ಈ ಒಂದು ಭಾರತದ ಒಂದು ಸಂವಿಧಾನದ ರಚನೆ ಹೇಗಾಯಿತು, ಅದರಲ್ಲಿ ರಚನಾ ಸಮಿತಿಯ ಪಾತ್ರ ಏನಿತ್ತು, ಹಾಗೆ ಆ ರಚನಾ ಸಮಿತಿ ಹೇಗೆ ರಚನೆ ಆಗಿತ್ತು, ಮತ್ತು ಅದರಲ್ಲಿದ್ದಂಥ ಒಂದು ಕರಡು ಸಮಿತಿ ಹೇಗಿತ್ತು, ಹಾಗೆ ಆ ಸಂವಿಧಾನ ರಚನಾ ಸಭೆಯ ಸದಸ್ಯರುಗಳು ಯಾರಿದ್ದರು, ಅದು ಹೇಗೆ ತನ್ನ ಕಾರ್ಯವನ್ನು ನಿರ್ವಹಿಸಿತು, ಹಾಗೆ ಆ ಸಂವಿಧಾನ ರಚನಾ ಸಭೆಯ ಒಂದು ಕಾರ್ಯವೈಖರಿಯ ಬಗ್ಗೆ, ಅಲ್ಲಿದ್ದಂಥ ಸಮಿತಿಗಳ ಬಗ್ಗೆ, ಹಾಗೆ ಎಲ್ಲ ಒಂದು ಕಾರ್ಯಗಳ ಬಗ್ಗೆ ಒಂದು ವಿಸ್ತೃತವಾದಂಥ ಒಂದು ಅಂಶಗಳನ್ನ ತಿಳ್ಕೊಳ್ಳುವಂಥದ್ದು ಈ ಒಂದು ವಿಡಿಯೋದ ಮುಖ್ಯ ಉದ್ದೇಶ. ಹಾಗಾಗಿ ಈ ಒಂದು ವಿಡಿಯೋನ ಕೊನೆಯ ತನಕ ನೋಡಿ, ನಿಮಗೆ ಎಲ್ಲ ಅಂಶಗಳು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಭಾರತದ ಒಂದು ಸಂವಿಧಾನ ಯಾವಾಗ ಅಂಗೀಕಾರ ಆಯಿತು ಅಂತ ನೋಡುವ ಸಂದರ್ಭದಲ್ಲಿ ನೋಡಿ, ಭಾರತದ ಒಂದು ಸಂವಿಧಾನವು ನವೆಂಬರ್ 26, 1949 ಅಂಗೀಕಾರ ಆಗಿರುವಂಥ ಅಂಶವನ್ನು ನಾವು ಕಾಣ್ತೇವೆ. ಅಂದರೆ ಭಾರತ ಸಂವಿಧಾನವನ್ನು ಆ ಒಂದು ಕಾನೂನಿನ ರೂಪದಲ್ಲಿ ಅಂಗೀಕರಿಸಿದ್ದು ನವೆಂಬರ್ 26, 1949. ಇದೇ ಬಹಳ ಮುಖ್ಯವಾದಂಥ ಒಂದು ಪ್ರಶ್ನೆ ಇದು. ಭಾರತ ಸಂವಿಧಾನವು ಯಾವಾಗ ಅಂಗೀಕಾರಗೊಂಡಿತ್ತು ಅಂದರೆ ಅಡಾಪ್ಟೆಡ್ ಅಂತ ನಾವೇನು ಕರಿತೀವಿ, ಆ ಸಂವಿಧಾನ ನವೆಂಬರ್ 26, 1949 ಅಂಗೀಕಾರ ಆದಂತ ನಾವು ಕಾಣ್ತೇವೆ. ಹಾಗಾದರೆ ಜಾರಿಗೆ ಬಂದಿದ್ದು ಯಾವಾಗ ಅಂತ ನೋಡುವಂಥ ಸಂದರ್ಭದಲ್ಲಿ, ಇದು ಜನವರಿ 26, 1950 ಅಧಿಕೃತವಾಗಿ ಅದು ಜಾರಿಗೆ ಬರುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಅಂದರೆ ಈ ಒಂದು ನವೆಂಬರ್ 26 ಜಾರಿಯಾದಂಥ ಒಂದು ಅಂಗೀಕೃತಗೊಂಡಂಥ ಸಂವಿಧಾನ ಯಾಕೆ ಜನವರಿ 26 ಅದು ಜಾರಿಗೊಳ್ತು, 2 ತಿಂಗಳ ಒಂದು ಅವಧಿಯಲ್ಲಿ ಯಾಕೆ ತಗೊಂಡ್ರು ಅಂತ ನೋಡುವ ಸಂದರ್ಭದಲ್ಲಿ ಒಂದು ಅಂಶವನ್ನು ಬಹಳ ಮುಖ್ಯ ನೆನಪಿಸ್ಕೋಬೇಕಾಗತ್ತೆ. 31 ಡಿಸೆಂಬರ್ 1929 ಒಂದು ಕಾಂಗ್ರೆಸ್ನ ಒಂದು ಲಾಹೋರ್ ಅಧಿವೇಶನ ಏನಿದೆ, ಆ ಲಾಹೋರ್ ಅಧಿವೇಶನ ಒಂದು ರಾವಿ ನದಿಯ ಒಂದು ದಡದಲ್ಲಿ ನಡೆಯುತ್ತೆ. ಅಲ್ಲಿ ಜವಾಹರ್ಲಾಲ್ ನೆಹರು ಅವರು ಒಂದು ಘೋಷಣೆಯನ್ನು ಮಾಡಿರ್ತಾರೆ. 1930 ಆ ಒಂದು ಜನವರಿ 26 ಸಂಪೂರ್ಣ ಸ್ವರಾಜ್ ದಿನ ಅಥವಾ ಪೂರ್ಣ ಸ್ವರಾಜ್ ಕಂಪ್ಲೀಟ್ ಆ ಒಂದು ಸ್ವರಾಜ್ ದಿನವನ್ನು ಆಚರಣೆ ಮಾಡುವಂಥ ಒಂದು ಘೋಷಣೆಯನ್ನು ಮಾಡಿರುತ್ತೆ ನಾವು ಕಾಣ್ತೇವೆ. ಹಾಗಾಗಿ ಆ ಒಂದು 31 ಡಿಸೆಂಬರ್ 1929 ಒಂದು ರಾಷ್ಟ್ರೀಯ ಕಾಂಗ್ರೆಸ್ನ ಲಾಹೋರ್ ಅಧಿವೇಶನದ ಒಂದು ಘೋಷಣೆ ಇದು ಜವಾಹರ್ಲಾಲ್ ನೆಹರು ಅವರು ಮಾಡಿದ್ದು, ಅದರ ಪ್ರಕಾರ 1930 ಜನವರಿ 26 ಒಂದು ಪೂರ್ಣ ಸ್ವರಾಜ್ ದಿನ ಅಂತೇಳಿ ದಿವಸ ಅಂತೇಳಿ ಅದನ್ನು ಘೋಷಣೆ ಮಾಡಿ ಅದನ್ನು ಪ್ರತಿ ವರ್ಷ ಜನವರಿ 26, 1930 ಅಲ್ಲಿಂದ ಮುಂದೆ ಪ್ರತಿ ವರ್ಷ ಆ ಒಂದು ಪೂರ್ಣ ಸ್ವರಾಜ್ ದಿವಸವಾಗಿ ಆಚರಣೆಯನ್ನು ಮಾಡಲಾಗುತ್ತೆ. ಆ ಒಂದು ಉದ್ದೇಶದಿಂದ ಆ ಒಂದು ಭಾರತ ಸಂವಿಧಾನ ನವೆಂಬರ್ 26, 1949 ಅಂಗೀಕಾರಗೊಂಡರೂ ಕೂಡ ಅದನ್ನು ಜನವರಿ 26, 1950 ಜಾರಿಗೊಳಿಸುವಂಥ ಅಂಶವನ್ನು ನಾವು ಕಾಣ್ತೇವೆ. ಹಾಗಾಗಿ ಈ ಒಂದು ಅಂಶವನ್ನು ಬಹಳ ಮುಖ್ಯವಾಗಿ ನಾವು ನೆನಪಿಟ್ಕೋಬೇಕಾಗತ್ತೆ. ಈ ಒಂದು ಅಂಶದ ನೆನಪಿಗಾಗಿ 1950 ಜನವರಿ 26 ಭಾರತ ಸಂವಿಧಾನ ಜಾರಿಗೊಳ್ಳುವಂಥದ್ದನ್ನು ನಾವು ಕಾಣ್ತೇವೆ. ನೋಡಿ, ಈ ಒಂದು ಸಂವಿಧಾನ ಜಾರಿಗೆ ಬಂದ ದಿನ ಇದೆ, ಇದನ್ನು ಅಂದರೆ ಜನವರಿ 26, 1950 ಜಾರಿಗೆ ಬರುತ್ತೆ, ಆ ಜಾರಿಗೆ ಬಂದ ದಿನವನ್ನು ನಾವು ಪ್ರತಿ ವರ್ಷ ಗಣರಾಜ್ಯೋತ್ಸವ ದಿನ ಅಂತೇಳಿ ಆಚರಣೆ ಮಾಡ್ತೇವೆ. ರಿಪಬ್ಲಿಕ್ ಡೇ ಅಂತ ನಾವು ಅದನ್ನು ಪ್ರತಿ ವರ್ಷ ಆಚರಣೆ ಮಾಡಿ ನಮ್ಮ ಒಂದು ಗಣರಾಜ್ಯ ಜಾರಿಗೆ ಬಂದ ದಿನವಾಗಿ ಅದನ್ನು ಆಚರಣೆ ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ನೋಡಿ, ಭಾರತೀಯ ಒಂದು ಸಂವಿಧಾನ ಜಾರಿಗೆ ಬಂದಂಥ ಒಂದು ಸಂದರ್ಭದಲ್ಲಿ ಅದರಲ್ಲಿ ಮೂಲತಃ ಎಷ್ಟು ವಿಧಿಗಳಿದ್ವು ಮತ್ತು ಎಷ್ಟು ಒಂದು ಪರಿಶಿಷ್ಟಗಳಿದ್ವು, ಯಾವ ರೀತಿಯ ಒಂದು ಅಂಗಗಳು ಒಂದು ಪಾರ್ಟ್ಗಳನ್ನ ಹೊಂದಿತ್ತು ಅಂತ ನೋಡುವ ಸಂದರ್ಭದಲ್ಲಿ ಆ ಒಂದು ಸಂವಿಧಾನ ಜಾರಿಗೆ ಬಂದ ಸಂದರ್ಭದಲ್ಲಿ ಅದರಲ್ಲಿದ್ದಂಥ ಒಟ್ಟು ಒಂದು ವಿಧಿಗಳ ಸಂಖ್ಯೆ 395 ವಿಧಿಗಳನ್ನ ಹೊಂದಿರುತ್ತೆ. ಹಾಗೆ 8 ಪರಿಶಿಷ್ಟಗಳನ್ನ ಅಂದರೆ ಶೆಡ್ಯೂಲ್ಗಳಂತೇನಿದೆ ಆ 8 ಶೆಡ್ಯೂಲ್ಗಳನ್ನ ಹೊಂದಿರುತ್ತೆ. ಹಾಗೆ ಅದು 22 ಭಾಗಗಳನ್ನು ಹೊಂದಿರುತ್ತೆ, ಅವುಗಳನ್ನ ಪಾರ್ಟ್ಸ್ಗಳಂತೇಳಿ ಕರೀತಾರೆ. 22 ಭಾಗಗಳನ್ನ ಆ ಸಂದರ್ಭದಲ್ಲಿ ಹೊಂದಿದಂಥದ್ದು ನಾವು ಕಾಣ್ತೇವೆ. 395 ವಿಧಿಗಳು ನೋಡಿ, ಅವುಗಳನ್ನ ಆ ಒಂದು 395 ವಿಧಿಗಳನ್ನ ಪ್ರಾರಂಭದಲ್ಲಿ ಹೊಂದಿದಂಥ ನಾವು ಕಾಣ್ತೇವೆ. 8 ಪರಿಶಿಷ್ಟಗಳನ್ನ ಶೆಡ್ಯೂಲ್ಗಳು ಅಂತ ಕರಿತೇವೆ, ಅನುಸೂಚಿಗಳು ಅಂತ ಕೂಡ ಅವುಗಳನ್ನ ಕರಿಬೋದು. ಹಾಗಾಗಿ ಬೇರೆ ಬೇರೆ ಹೆಸರುಗಳಿಂದ ಕೆಲವು ಸಂದರ್ಭ ಕರೆಯುವಂಥದ್ದು ನಾವು ಕಾಣ್ತೇವೆ. ಆದರೆ ಇಂಗ್ಲೀಷಲ್ಲಿ ಆರ್ಟಿಕಲ್ಸ್ ಅಂತ ಮುಖ್ಯವಾಗಿ ತಿಳ್ಕೋಬೇಕಾಗುತ್ತೆ. ಹಾಗೆ 22 ಭಾಗಗಳಿರುತ್ತೆ ನಾವು ಕಾಣ್ತೇವೆ. ಹಾಗೆ ಅಪೆಂಡಿಕ್ಸ್ ಅಂತೇಳಿ ಅನುಬಂಧಗಳು ಅಂತೇಳಿ ಪ್ರಾರಂಭದಲ್ಲಿ 2 ಅನುಬಂಧಗಳಿದ್ದಂಥದ್ದನ್ನು ಕೂಡ ನಾವು ನೆನ್ಪಿಟ್ಕೋಬೇಕಾಗುತ್ತೆ, ನಾ ಅಂಶ ತಿಳ್ಕೋಬೇಕಾಗುತ್ತೆ. ಹಾಗಾದರೆ ಈಗ ಪ್ರಸ್ತುತ ಭಾರತ ಸಂವಿಧಾನದ ಒಂದು ಗಾತ್ರ ಎಷ್ಟಿದೆ ಅಂತ ನೋಡುವ ಸಂದರ್ಭದಲ್ಲಿ ಪ್ರಸ್ತುತ ಅದು 467 ವಿಧಿಗಳನ್ನು ಹೊಂದಿದೆ. ನೋಡಿ, ಕೆಲವು ಪುಸ್ತಕಗಳಲ್ಲಿ 448 ಅಂತ ಇರುತ್ತೆ, ಹಾಗೆ ಕೆಲವು ಪುಸ್ತಕಗಳು 463 ಅಂತ ಇರುತ್ತೆ, ಹಾಗೆ ಕೆಲವು ಪುಸ್ತಕಗಳಲ್ಲಿ ಅದು ಬೇರೆ ಬೇರೆ ರೀತಿಯ ಅಂಕಿಅಂಶಗಳನ್ನ ಹೊಂದಿರುತ್ತದನ್ನು ಗಮನಿಸ್ತೇವೆ. ಆದರೆ ಇತ್ತೀಚಿನ ಒಂದು ಮಾಹಿತಿ ಪ್ರಕಾರ 467 ಒಂದು ವಿಧಿಗಳನ್ನ ಹೊಂದಿರುವಂಥದ್ದನ್ನು ಗಮನಿಸ್ತೇವೆ. ಅದರಲ್ಲಿ ಇತ್ತೀಚೆಗೆ 104ನೇ ತಿದ್ದುಪಡಿಯನ್ನು ಮಾಡಿದ ನಂತರದಲ್ಲಿ ಆ ಒಂದು ಜಮ್ಮು ಕಾಶ್ಮೀರದ ಆ ಒಂದು ವಿಶೇಷ ಸ್ಥಾನವನ್ನು ರದ್ದುಪಡಿಸಿದ ನಂತರದಲ್ಲಿ ಮತ್ತೆ ಕೆಲವು ವಿಧಿಗಳು ಹೆಚ್ಚು ಕಡಿಮೆ ಆಗಿರುವಂಥ ಸಾಧ್ಯತೆಗಳು ಇರುವಂಥದ್ದನ್ನು ಗಮನಿಸ್ತೇವೆ. ಆದರೆ 467 ಅದರಲ್ಲಿ ಜಮ್ಮು ಕಾಶ್ಮೀರದ 370ನೇ ವಿಧಿ,
ಹಾಗೆ 35 ಎ ವಿಧಿಗಳನ್ನ ತೆಗೆದುಹಾಕಿದರೆ 467 65 ಈ ಒಂದು ಅಂಕಿ ಅಂಶಗಳನ್ನ ಮುಖ್ಯವಾಗಿ ನೆನಪಿಟ್ಕೋಬೇಕಾಗುತ್ತೆ. ಹಾಗೆ ಪರಿಶಿಷ್ಟಗಳೇನಿದೆ ಎಷ್ಟಿದೆ ಶೆಡ್ಯೂಲ್ಗಳು ಎಷ್ಟಿದೆ ಅಂದಾಗ ಅದು 12 ಅನುಸೂಚಿಗಳನ್ನು ಹೊಂದಿರುವಂಥದ್ದು ನಾವು ಕಾಣ್ತೇವೆ. 12 ಅನುಸೂಚಿಗಳನ್ನು ಹೊಂದಿರುವಂಥ ಗಮನಿಸ್ಬೋದು. ಹಾಗೆ ಭಾಗಗಳೆಷ್ಟಿದೆ ಅಂತ ಅಂದಾಗ ಪ್ರಾರಂಭದಲ್ಲಿ 22 ಭಾಗಗಳಿತ್ತು, ಆ ಒಂದು ಪಾರ್ಟ್ಗಳು ಹೊಂದಿತ್ತು. ಪ್ರಸ್ತುತ ಅದು 25 ಭಾಗಗಳನ್ನು ಹೊಂದಿದೆ. ಪ್ರಾರಂಭದಲ್ಲಿದ್ದಂಥ ಒಂದು ಭಾಗವನ್ನು ತೆಗೆದುಹಾಕಲಾಗಿದೆ ಮತ್ತು ಹೊಸದಾಗಿ 4 ಭಾಗಗಳನ್ನ ಸೇರಿಸಲಾಗಿದೆ. ಹಾಗಾಗಿ ಈಗ ಪ್ರಸ್ತುತ 25 ಭಾಗಗಳನ್ನು ಹೊಂದಿರುವಂಥದ್ದು ನಾವು ಕಾಣ್ತೇವೆ. ಹಾಗೆ ಭಾರತ ಸಂವಿಧಾನ 1950 ಜನವರಿ 26 ಜಾರಿಗೆ ಬರುತ್ತೆ. ಅಂದಿನಿಂದ ಇಂದಿನವರೆಗೆ ಅಂದರೆ ಜನವರಿ 1920 ನಾನು ಹೇಳ್ತಾ ಇರುವಂಥದ್ದು 104 ಬಾರಿ ತಿದ್ದುಪಡಿಯನ್ನು ಕಂಡುಬರುತ್ತದೆ ನಾವು ಕಾಣ್ತೇವೆ. 104 ಬಾರಿ ತಿದ್ದುಪಡಿಯನ್ನು ಹೊಂದಿದೆ ಅಂದರೆ ಅಧಿಕೃತವಾಗಿ ಪಾಸಾಗಿರುವಂಥ ತಿದ್ದುಪಡಿಗಳ ಸಂಖ್ಯೆ 104. ಮಂಡಿಸಲ್ಪಟ್ಟಂಥ ತಿದ್ದುಪಡಿಗಳ ಸಂಖ್ಯೆ 126 ಹೆಚ್ಚಿದೆ. ಆದರೆ 104 ತಿದ್ದುಪಡಿಗಳು ಪ್ರಸ್ತುತ ಈ ಒಂದು ಜನವರಿ 20 2020 ಸಂಬಂಧಪಟ್ಟಂತೆ ಇರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಇಡೀ ಭಾರತೀಯ ಸಂವಿಧಾನ ಈ ಒಂದು ಭಾರತವನ್ನು ಒಂದು ಸಂಯುಕ್ತ ಒಂದು ಸ್ವರೂಪವನ್ನು ಹೊಂದಿದೆ. ಅಂದರೆ ಸಂಯುಕ್ತ ಸ್ವರೂಪದಲ್ಲಿ ಅಂದರೆ ಆ ಒಂದು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರವನ್ನು ಹಂಚಿಕೆ ಮಾಡಿ ಆ ಒಂದು ಸಂಯುಕ್ತ ಸ್ವರೂಪವನ್ನು ಇರುವಂತೆ ರಚನೆ ಮಾಡಿರುವಂಥದ್ದು ನಾವು ಗಮನಿಸ್ತೇವೆ. ಆದರೂ ಕೂಡ ಅಲ್ಲಿ ಬಲಿಷ್ಠ ಕೇಂದ್ರ ಸರ್ಕಾರದ ಒಂದು ರಚನೆಗೆ ಅವಕಾಶ ಮಾಡಿಕೊಟ್ಟಿರುವಂಥ ಅಂಶವನ್ನು ಕೂಡ ನಾವಿಲ್ಲಿ ನೆನಪಿಡ್ಕೋಬೇಕಾಗುತ್ತೆ. ಅಂದರೆ ಸಂವಿಧಾನದಲ್ಲಿ ಆ ಒಂದು ಎಲ್ಲಿಯೂ ಕೂಡ ಫೆಡರಲ್ ಅಂತ ತಿಳಿಸಿಲ್ಲ, ಫೆಡರಲ್ ವ್ಯವಸ್ಥೆ ಅಂತ ತಿಳಿಸಿಲ್ಲ. ಆದರೆ ಸಂಯುಕ್ತ ವ್ಯವಸ್ಥೆನ ಅಳವಡಿಸ್ಕೊಂಡಿರೋದನ್ನು ನಾವು ಗಮನಿಸ್ತೇವೆ. ಹಾಗೆ ಜೊತೆಗೆ ಬಲಿಷ್ಠ ಕೇಂದ್ರ ಸರ್ಕಾರದ ಒಂದು ರಚನೆಗೆ ಕೂಡ ಆ ಅವಕಾಶವನ್ನು ಕಲ್ಪಿಸಿರುವಂಥದ್ದನ್ನು ನಾವು ಗಮನಿಸ್ತೇವೆ. ನೋಡಿ, ಭಾರತೀಯ ಒಂದು ಸಂವಿಧಾನ ಇದೆ, ಇದು ವಿಶ್ವದಲ್ಲೇ ಒಂದು ಬೃಹತ್ ಸಂವಿಧಾನ ಆಗಿದೆ. ವರ್ಲ್ಡ್ ಲಾರ್ಜೆಸ್ಟ್ ಕಾನ್ಸ್ಟಿಟ್ಯೂಷನ್, ಅದು ಭಾರತದ ಒಂದು ಸಂವಿಧಾನ. ನೋಡಿ, ಸುಮಾರು 146,365 ಒಂದು ಪದಗಳಿಂದ ಇದು ರಚಿತ ಆಗಿರೋದೆ. ಇಂಗ್ಲೀಷ್ ಒಂದು ವರ್ಷನ್ ಇರುತ್ತೆ ಅಲ್ಲಿ 146,365 ಈ ರೀತಿ ಒಂದು ಪದಗಳು, 300 ಚಿಲ್ಲರೆ ಒಂದು ಪದಗಳನ್ನು ಹೊಂದಿರುವಂಥದ್ದು ನಾವು ಕಾಣ್ತೇವೆ. ಅಂದರೆ ಆ ಒಂದು ತಿದ್ದುಪಡಿಗಳಾದಂಥ ಸಂದರ್ಭದಲ್ಲಿ ಅದರಲ್ಲಿ ಕೆಲವು ಬದಲಾವಣೆಗಳಾಗ್ತವೆ. ಆದರೆ 146,385 ಅಂಶವನ್ನು ತಿಳ್ಕೋಬೇಕಾಗುತ್ತೆ ಇಂಗ್ಲೀಷ್ ವರ್ಷನ್ ನೋಡಿದಂಥ ಸಂದರ್ಭದಲ್ಲಿ. ಅಷ್ಟು ಬೃಹತ್ ಆದಂಥ ಒಂದು ಸಂವಿಧಾನ ಆಗಿರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಹಾಗೆ ಎರಡನೇ ಸಂವಿಧಾನ ಯಾವುದು ಅಂತ ನಿಮಗೆ ನೆನಪಾಗ್ಬೋದು. ಅಂದರೆ ವಿಶ್ವದಲ್ಲಿ ಭಾರತದ ಸಂವಿಧಾನ ಅತ್ಯಂತ ಬೃಹತ್ ಸಂವಿಧಾನ ಅಂತಂದರೆ, ಹಾಗಾದರೆ ಎರಡನೇ ಸಂವಿಧಾನ ಬೃಹತ್ ಸಂವಿಧಾನ ಯಾವುದು ಅಂತಂದರೆ ಅದು ಯುಗೋಸ್ಲಾವಿಯಾದ ಒಂದು ಸಂವಿಧಾನ. ವಿಶ್ವದಲ್ಲೇ ಎರಡನೇ ಒಂದು ಬೃಹತ್ ಸಂವಿಧಾನ, ದೊಡ್ಡ ಸಂವಿಧಾನವಾಗಿರುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ. ಹಾಗೆ ಈ ಸಂದರ್ಭದಲ್ಲಿ ನಿಮಗೆ ದೊಡ್ಡ ಸಂವಿಧಾನ ಭಾರತ ಸಂವಿಧಾನ ಆದರೆ ಚಿಕ್ಕ ಸಂವಿಧಾನ ಯಾವುದು ಅಂತೇಳಿ ಒಂದು ಪ್ರಶ್ನೆ ಬರ್ಬೋದಲ್ವಾ. ವಿಶ್ವದ ಅತೀ ಚಿಕ್ಕ ಸಂವಿಧಾನ ಅಂತಂದರೆ ಅದು ಮೊನಾಕೋ ದೇಶದ ಸಂವಿಧಾನ. ಆ ಸಂವಿಧಾನ ಕಡಿಮೆ ಒಂದು ಪದಗಳಿಂದ ಬರೆಯಲ್ಪಟ್ಟಿದೆ, 3,000 ಪದಗಳಿಂದ ಬರೆಯಲ್ಪಟ್ಟಿರುವಂಥ ಅಂಶವನ್ನು ಕೂಡ ನಾವು ಕಾಣ್ತೇವೆ. ಅಲ್ಲೂ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತದೆ, ತಿದ್ದುಪಡಿಗಳಾಗುವಂಥ ನಾವು ಗಮನಿಸಬೇಕಾಗುತ್ತೆ. ಹಾಗೆ ಭಾರತ ಸಂವಿಧಾನವು ಯಾಕೆ ಬೃಹತ್ ಸಂವಿಧಾನ ಆಗಿದೆ ಅಂತಂದಾಗ ತಾನು ಒಳಗೊಂಡಿರುವಂಥ ಅಂಶಗಳ ಬಗ್ಗೆ ವಿಶಾಲ ಮತ್ತು ವಿಸ್ತೃತವಾದಂಥ ವಿವರಣೆಯನ್ನು ನೀಡಿದೆ. ಎಲ್ಲೂ ಕೂಡ ಗೊಂದಲಗಳಿಗೆ ಅವಕಾಶ ಇಲ್ಲದಂತೆ ಹಾಗೆ ಎಲ್ಲ ಒಂದು ಅಂಶಗಳ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟು ವಿಶಾಲವಾಗಿ ವಿಸ್ತೃತವಾಗಿ ವಿವರಣೆಯನ್ನು ಹೊಂದಿರೋದ್ರಿಂದ ಭಾರತ ಸಂವಿಧಾನ ವಿಶ್ವದಲ್ಲೇ ಅತ್ಯಂತ ಬೃಹತ್ ಸಂವಿಧಾನವಾಗಿ ರೂಪುಗೊಂಡಿರುವಂಥ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇಡೀ ಜನವರಿ 26 1950 ಜಾರಿಗೆ ಬಂದಂಥ ಈ ಒಂದು ಭಾರತ ಸಂವಿಧಾನ ಇದುವರೆಗೆ 104 ಬಾರಿ ತಿದ್ದುಪಡಿಗಳನ್ನ ಕಂಡಿರುವಂಥ ಅಂಶವನ್ನು ನಾನು ಮೊದಲೇ ಹೇಳಿದೆ. ಆ ಒಂದು ಅಂಶವನ್ನು ಕೂಡ ಬಹಳ ಮುಖ್ಯವಾಗಿ ನೆನ್ಪಿಡ್ಕೋಬೇಕಾಗತ್ತೆ. ತಿದ್ದುಪಡಿಗಳು ಮತ್ತೆ ಆಗ್ತಿರ್ಬೋದು, ಹಾಗಾಗಿ ಅವುಗಳ ಸಂಖ್ಯೆ ಬದಲಾವಣೆ ಆಗ್ತಿರುತ್ತೆ. ಹಾಗೆ ಭಾರತೀಯ ಸಂವಿಧಾನ ಆ ಒಂದು ಯಾವ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ ಮೂಲ ಸಂವಿಧಾನ ಅಂತ ನೋಡುವಂಥ ಸಂದರ್ಭದಲ್ಲಿ, ಭಾರತದ ಒಂದು ಮೂಲ ಸಂವಿಧಾನ ಹಿಂದಿ ಮತ್ತು ಆಂಗ್ಲ ಭಾಷೆಯಲ್ಲಿ ರಚಿತವಾಗಿದೆ. ಅಂದರೆ ಅದು ಮೂಲ ಸಂವಿಧಾನ ಇದೆ, ಅದು ಬರವಣಿಗೆಯ ರೂಪದಲ್ಲಿದೆ. ಕೈ ಬರಹದಲ್ಲಿ ಸ್ಪಷ್ಟವಾದಂಥ ಒಂದು ಶುದ್ಧವಾದಂಥ ಮತ್ತು ಅಂದವಾದಂಥ ಒಂದು ಕೈ ಬರವಣಿಗೆಯಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ ಅಥವಾ ಆಂಗ್ಲ ಭಾಷೆ ಅಂತ ಕೂಡ ಕರಿತೇವೆ, ಆ ಒಂದು ಭಾಷೆಯಲ್ಲಿ ಭಾರತ ಸಂವಿಧಾನ ರಚನೆ ಆಗಿರುವಂಥದ್ದನ್ನು ಕಾಣ್ತೇವೆ. ನೋಡಿ, ಇದನ್ನು ಕೂಡ ಬಹಳ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗುತ್ತೆ. ಹಿಂದಿ ಮತ್ತು ಆಂಗ್ಲ ಭಾಷೆಯಲ್ಲಿ ಮೂಲ ಸಂವಿಧಾನ ರಚಿತವಾಗಿರುವಂಥ ಅಂಶಗಳನ್ನು ಕಾಣ್ತೇವೆ. ಅದರ ಒಂದು ಮೂಲ ಒಂದು ಪ್ರತಿನಿಧಿ ಅದು ಅಂದವಾದಂಥ ಒಂದು ಕೈ ಬರವಣಿಗೆಯಲ್ಲಿ ರಚಿಸಲ್ಪಟ್ಟಿರುವಂಥ ಅಂಶವನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಈ ಒಂದು ಕೈ ಬರವಣಿಗೆಯನ್ನು ನಾವು ಇಲ್ಲಿ ಗಮನಿಸ್ಬೋದು ಚಿತ್ರದಲ್ಲಿ. ಅದನ್ನು ಬರೆದವ್ರ ಚಿತ್ರನೂ ಕೂಡ ಈ ಕಡೆ ನೋಡ್ತೀರಿ. ಯಾರು ಇದನ್ನು ಬರೆದಿದ್ದು ಅಂತ ನಾವು ನೋಡುವಂಥ ಸಂದರ್ಭದಲ್ಲಿ ಇದರ ಒಂದು ಪ್ರತಿಗಳೇನಿದೆ ಆ ಪ್ರತಿಗಳನ್ನ ಸಂಸತ್ತಿನ ಒಂದು ಭವನದಲ್ಲಿ ರಕ್ಷಿಸಿರುವಂಥದ್ದು ಕೂಡ ನಾವು ಕಾಣ್ತೇವೆ. ಮೂಲ ಒಂದು ಪ್ರತಿಗಳೇನಿದೆ ಸಂರಕ್ಷಿಸಿಟ್ಟಿರುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಇದನ್ನು ಬರೆದವರು ಯಾರು ಅಂದರೆ ಪ್ರೇಮ್ ಬಿಹಾರಿ ನಾರಾಯಣ್ ರಜದದ್. ಅವರು ಆ ಒಂದು ಅಂದವಾದಂಥ ಒಂದು ಕೈ ಬರವಣಿಗೆಯಲ್ಲಿ ಈ ಒಂದು ಭಾರತ ಸಂವಿಧಾನವನ್ನು ರಚನೆ ಮಾಡಿರುವಂಥದ್ದನ್ನು ಬರವಣಿಗೆಯಲ್ಲಿ ಬರೆದಿರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಹಾಗೆಯೇ ಈ ಒಂದು ಭಾರತ ಸಂವಿಧಾನದ ಬಗ್ಗೆ ಪ್ರಖ್ಯಾತ ನ್ಯಾಯಶಾಸ್ತ್ರ ಪಂಡಿತರಾದಂಥ ದುರ್ಗಾದಾಸ್ ಬಸು, ಡಿ ಬಸು ಅಂತ ಕರಿತೇವೆ, ಅವರು
ಓದುಗರು ಸುಲಭವಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆ ಒಂದು ಅನುಕೂಲವಾಗುವಂತೆ ಪ್ರತಿಯೊಂದು ವಿಧಿಗಳನ್ನು ಕೂಡ ಭಾರತ ಸಂವಿಧಾನದ ಪ್ರತಿಯೊಂದು ದಿನಗಳು ಕೂಡ ಸವಿವರವಾಗಿ ಆ ಒಂದು ಪುಸ್ತಕ ರೂಪದಲ್ಲಿ ಬರೆದಂಥದ್ದನ್ನು ಕಾಣ್ತೇವೆ. ಆ ಪುಸ್ತಕದ ಹೆಸರೇನಂತಂದರೆ ಭಾರತದ ಸಂವಿಧಾನದ ಪರಿಚಯ, ಇಂಟ್ರೊಡಕ್ಷನ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತೇಳಿ ಆ ಒಂದು ಪುಸ್ತಕವನ್ನು ರಚನೆ ಮಾಡಿದ್ದಾರೆ. ಆ ಒಂದು ಪುಸ್ತಕದಲ್ಲಿ ಭಾರತ ಸಂವಿಧಾನದ ಎಲ್ಲ ಒಂದು ವಿಧಿಗಳ ಬಗ್ಗೆ ಒಂದು ಸವಿವರವಾದಂಥ ಮಾಹಿತಿಯನ್ನು ದುರ್ಗಾದಾಸ್ ಬಸು ಅವರ ಚಿತ್ರವನ್ನು ಕೂಡ ಗಮನಿಸ್ಬೋದು. ಇಂಟ್ರೊಡಕ್ಷನ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈ ಒಂದು ಪುಸ್ತಕದಲ್ಲಿ ಸವಿವರವಾದಂಥ ಒಂದು ಮಾಹಿತಿಗಳನ್ನ ನೀಡಿರುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ನೋಡಿ, ಭಾರತೀಯ ಸಂವಿಧಾನ ತನ್ನಲ್ಲಿ ಯಾವ್ಯಾವ ಅಂಶಗಳನ್ನ ಒಳಗೊಂಡಿದೆ ಅಂತ ನೋಡುವ ಸಂದರ್ಭದಲ್ಲಿ ತನ್ನ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು, ಹಾಗೆ ಪೌರರ ಮೂಲಭೂತ ಹಕ್ಕುಗಳು, ಹಾಗೆ ಇವುಗಳ ಬಗ್ಗೆ ವಿವರಣೆ ನಾನು ಮುಂದೆ ಹೇಳ್ತೇನೆ, ಹಾಗಾಗಿ ಹೆಚ್ಚು ವಿವರಣೆ ಕೊಡೋಲ್ಲ. ಮೂಲಭೂತ ಕರ್ತವ್ಯಗಳಿರ್ಬೋದು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಹಾಗೆ ತಿದ್ದುಪಡಿ ವಿಧಾನಗಳು, ಕೇಂದ್ರ ಮತ್ತು ರಾಜ್ಯಗಳ ಒಂದು ಸರ್ಕಾರಿ ವ್ಯವಸ್ಥೆಯ ಬಗ್ಗೆ, ಹಾಗೆ ಕೇಂದ್ರಾಡಳಿತ ಪ್ರದೇಶಗಳ ಒಂದು ಆಡಳಿತ ವ್ಯವಸ್ಥೆಯ ಬಗ್ಗೆ, ಪಂಚಾಯತ್ ರಾಜ್ ವ್ಯವಸ್ಥೆಯ ಒಂದು ಮೂಲಕ ಸ್ಥಳೀಯ ಸರ್ಕಾರಗಳನ್ನ ಹೇಗೆ ಸ್ಥಾಪನೆ ಮಾಡಬೇಕು ಅದ್ರ ಬಗ್ಗೆ, ಹಾಗೆ ಅವುಗಳ ಕಾರ್ಯವಿಧಾನದ ಬಗ್ಗೆ, ಹಾಗೆ ನ್ಯಾಯಿಕ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ, ಭಾರತದ ಒಂದು ಸಂಯುಕ್ತ ವ್ಯವಸ್ಥೆಯ ಒಂದು ಸ್ವರೂಪ ಹೇಗಿದೆ, ಹಾಗೆ ತುರ್ತು ಪರಿಸ್ಥಿತಿಯ ಅಧಿಕಾರಗಳ ಬಗ್ಗೆ, ಹಾಗೆ ಅಂತಾರಾಜ್ಯ ಸಂಬಂಧಗಳು ಮತ್ತು ಕೇಂದ್ರ ರಾಜ್ಯಗಳ ಒಂದು ಸಂಬಂಧಗಳೇನಿದೆ ಎಲ್ಲ ಅಂಶಗಳ ಬಗ್ಗೆ, ಹಾಗೆ ಚುನಾವಣೆ, ಚುನಾವಣಾ ಆಯೋಗ, ಈ ಥರ ಹಲವಾರು ವಿಚಾರಗಳ ಬಗ್ಗೆ, ಹಾಗೆ ನಾಗರಿಕ ಸೇವೆಗಳಿರ್ಬೋದು, ಈ ಎಲ್ಲ ಅಂಶಗಳ ಬಗ್ಗೆ ಸವಿವರವಾದಂಥ ಒಂದು ಮಾಹಿತಿಯನ್ನು ಭಾರತ ಸಂವಿಧಾನ ಒಳಗೊಂಡಿರುತ್ತದೆ ನಾವು ಕಾಣ್ತೇವೆ. ಅವುಗಳನ್ನ ನಾವು ಪ್ರತಿಯೊಂದನ್ನು ಕೂಡ ಮುಂದೆ ನಾವು ವಿವರಣಾತ್ಮಕವಾಗಿ ನೋಡ್ತೇವೆ. ನೋಡಿ, ಸಂವಿಧಾನ ರಚನಾ ಸಭೆಯ ಒಂದು ಬೇಡಿಕೆ ಯಾವಾಗ ಹುಟ್ಕೊಳ್ತು, ಯಾವಾಗ ಒಂದು ಸಂವಿಧಾನ ರಚನಾ ಸಭೆ ರಚನೆಗೆ ಒಂದು ಅಸ್ಥಿಭಾರವನ್ನು ಹಾಕ್ತು ಅಂತ ನೋಡುವ ಸಂದರ್ಭದಲ್ಲಿ ಅದು ಇತ್ತೀಚಿನ ಬೇಡಿಕೆಯಲ್ಲ. ಭಾರತದ ಒಂದು ಸಂವಿಧಾನ ರಚನಾ ಸಭೆಯ ಒಂದು ಬೇಡಿಕೆ ಸ್ವತಂತ್ರಕ್ಕಾಗಿ ನಡೆದಂಥ ಒಂದು ಹೋರಾಟದ ಜೊತೆ ಜೊತೆಗೆ ಅದು ಸಾಗಿ ಬಂದಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಹಾಗಾಗಿ ಬ್ರಿಟಿಷರು ಆ ಒಂದು ಸಂವಿಧಾನದ ಒಂದು ಹಿನ್ನೆಲೆಯನ್ನು ನೋಡುವಂಥ ಸಂದರ್ಭದಲ್ಲಿ ನಾವು ಅದನ್ನು ಗಮನಿಸ್ಬೋದು. 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತ ಏನಿದೆ ಅಲ್ಲಿಂದನೂ ಕೂಡ ಸಂವಿಧಾನಾತ್ಮಕ ಬೆಳವಣಿಗೆಗಳನ್ನ ನಾವು ಭಾರತದಲ್ಲಿ ಕಾಣ್ತಾ ಬರ್ತೇವೆ. ಅದು ಅಂತಿಮ ಹಂತಕ್ಕೆ ಬಂದಂಥ ಒಂದು ಅಂಶಗಳನ್ನ ಮಾತ್ರ ನಾನು ಇಲ್ಲಿ ಹೇಳ್ತೇನೆ. ಮುಂದಿನ ಕೆಲವು ವಿಡಿಯೋಗಳಲ್ಲಿ ನಾನು ಅದನ್ನು ಕೂಡ ಆ ಒಂದು ಹಿನ್ನೆಲೆ ಬಗ್ಗೆ ಕೂಡ ನಾನು ನಿಮ್ಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಆ ಒಂದು ಸಂವಿಧಾನಾತ್ಮಕ ಒಂದು ಹೋರಾಟ ಏನಿದೆ, ಬೇಡಿಕೆ ಏನಿದೆ, ಅದು ಸ್ವತಂತ್ರ ಹೋರಾಟದ ಜೊತೆ ಜೊತೆಗೆ ಸಾಗಿ ಬಂದಂಥ ಒಂದು ಅಂಶವನ್ನು ನಾವು ಗಮನಿಸ್ತೇವೆ. ಅದರಲ್ಲಿ ಬಹಳ ಮುಖ್ಯವಾದಂಥ ನಾವು ರೀಸೆಂಟ್ ಆಗಿರುವಂಥ ಅಂಶಗಳು, ಇತ್ತೀಚಿನ ಒಂದು ಅಂಶಗಳನ್ನ ಗಮನಿಸೋದಾದರೆ ಸಂವಿಧಾನದ ರಚನಾ ಸಭೆಗೆ ಬೇಡಿಕೆ ಬಗ್ಗೆ 1928 ಜವಾಹರಲಾಲ್ ನೆಹರು ಅವರು ಈ ಒಂದು ಮಂಡಿಸಿದಂಥ ಒಂದು ವರದಿ ಏನಿತ್ತು, ಆ ವರದಿಯಲ್ಲಿ ಆ ಒಂದು ಸಂವಿಧಾನ ರಚನಾ ಸಭೆಯ ಒಂದು ಬೇಡಿಕೆಯ ಒಂದು ವ್ಯಕ್ತವಾದಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಆನಂತರ ಬಹಳ ಮುಖ್ಯವಾದಂಥ ಒಂದು ಬೇಡಿಕೆ ಅಂತ ಅಂದರೆ ಅದು 1934 M.N. Roy ಅವರು ಆ ಒಂದು ಸಂವಿಧಾನ ರಚನಾ ಸಭೆಗೆ ಒತ್ತಾಯ ಮಾಡುವಂಥದ್ದನ್ನು ನಾವು ಗಮನಿಸ್ತೇವೆ. M.N. Roy ಮನುವೇಂದ್ರ ನಾಥ ರಾಯ್ ಅಂತೇಳಿ ಪೂರ್ಣ ಹೆಸರು, ಭಾರತದ ಒಂದು ಕಮ್ಯುನಿಸ್ಟ್ ಚಳುವಳಿಯ ಪ್ರವರ್ತಕರು ಅವರು. ಹಾಗೆ ಭಾರತದಲ್ಲಿ ಒಂದು ರ್ಯಾಡಿಕಲ್ ಡೆಮಾಕ್ರಸಿ ಅಂತ ಕರಿತೇವೆ, ತೀವ್ರವಾದ ಪ್ರಜಾಪ್ರಭುತ್ವ ಒಂದು ವ್ಯವಸ್ಥೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರತಿಪಾದನೆಯನ್ನು ಮಾಡಿದಂಥ M.N. Roy ಇವರು 1934 ಮೊಟ್ಟ ಮೊದಲ ಬಾರಿಗೆ ಅವರು ಆ ಒಂದು ಸಂವಿಧಾನದ ಒಂದು ಬೇಡಿಕೆಯನ್ನು ಇಡುವಂಥ ನಾವು ಕಾಣ್ತೇವೆ. ಸಂವಿಧಾನ ರಚನಾ ಸಭೆಗೆ ಒಂದು ಒತ್ತಾಯ ಮಾಡುವಂಥ ಅಂಶವನ್ನು ಕೂಡ ನಾವು ಕಾಣ್ತೇವೆ. ಅವರ ಒಂದು ಚಿತ್ರವನ್ನು ಕೂಡ ನಾವು ಗಮನಿಸ್ಬೋದು. M.N. Roy ಆ ಒಂದು ಭಾರತದಲ್ಲಿ ಕಮ್ಯುನಿಸ್ಟ್ ಚಳವಳಿ ಒಂದು ಪ್ರವರ್ತಕರು ಅಂತ ಹೇಳ್ಬೋದು, ಹಾಗೆ ಆ ಒಂದು ರ್ಯಾಡಿಕಲ್ ಡೆಮಾಕ್ರಸಿ ಅಂತ ಏನಿದೆ ಅದರ ಒಂದು ಪ್ರವರ್ತಕರು ಅಂತ ಕೂಡ ನಾವು ಇವರನ್ನು ಕರಿತೇವೆ. ಇವರು ಸಂವಿಧಾನ ಸಚಿವಗೆ ಒತ್ತಾಯವನ್ನು ಮಾಡ್ತಾರೆ. ಹಾಗೆ 1935 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕೂಡ ಒಂದು ಅಧಿಕೃತವಾಗಿ ಆ ಒಂದು ಸಂವಿಧಾನ ರಚನಾ ಸಭೆಯ ಒಂದು ರಚನೆಗೆ ಒತ್ತಾಯವನ್ನು ಮಾಡುತ್ತೆ. ಆ ಒಂದು ಒತ್ತಾಯ ಈ ಒಂದು ಆ ಒಂದು ನಿದರ್ಶನವಾಗಿ ಕಂಡುಬರುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ. ಅಂದರೆ ಅಧಿಕೃತವಾಗಿ ರಾಷ್ಟ್ರೀಯ ಕಾಂಗ್ರೆಸ್ ಸಂವಿಧಾನದ ಒಂದು ರಚನೆಗೆ ಬೇಡಿಕೆಯನ್ನು ಇಡುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ. ಹಾಗೆ 1938 ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪರವಾಗಿ ಜವಾಹರಲಾಲ್ ನೆಹರು ಅವರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಏನಂತ ಹೇಳ್ತಾರೆ ಅಂದರೆ ಅವರ ಪ್ರಕಾರ ಹೊರಗಿನವರ ಒಂದು ಹಸ್ತಕ್ಷೇಪವಿಲ್ಲದೆ, ಅಂದರೆ ಬಾಹ್ಯ ಒಂದು ಹಸ್ತಕ್ಷೇಪ ಇಲ್ಲದೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಗೆ ಅನುಗುಣವಾಗಿ, ಸಾರ್ವತ್ರಿಕ ಅಂದರೆ ಯೂನಿವರ್ಸಲ್ ಅಡಲ್ಟ್ ಸರ್ಫ್ರೈಜ್ ಅಂತ ನಾವು ಕರಿತೇವೆ, ಆ ಪದ್ಧತಿಗೆ ಅನುಗುಣವಾಗಿ ಆಯ್ಕೆಯಾದಂಥ ಒಂದು ಸಂವಿಧಾನ ರಚನಾ ಸಭೆ ಸ್ವತಂತ್ರ ಭಾರತದ ಒಂದು ಸಂವಿಧಾನವನ್ನು ರಚಿಸಬೇಕೆಂಬಂಥದ್ದು ಆ ಒಂದು ಜವಾಹರಲಾಲ್ ನೆಹರು ವ್ಯಕ್ತಪಡಿಸಿದಂಥ ಕಾಂಗ್ರೆಸ್ಸಿನ ನಿಲುವಾಗಿತ್ತು. ಅಂದರೆ ಕಾಂಗ್ರೆಸ್ ಪಕ್ಷದವರಾಗಿದ್ದರೆ ಆ ಒಂದು ಕಾಂಗ್ರೆಸ್ಸಿನ ನಿಲುವನ್ನು ಅವರು ವ್ಯಕ್ತಪಡಿಸುವಂಥದ್ದನ್ನು ನಾವು ಗಮನಿಸ್ತೇವೆ. ಅಂದರೆ ಆ ಒಂದು ನೇರ ಚುನಾವಣೆಯ ಮೂಲಕ, ಆ ಒಂದು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೂಲಕ ಆಯ್ಕೆಯಾದಂಥ ಒಂದು ಒಂದು ಸಭೆ, ಸಂವಿಧಾನ ರಚನಾ ಸಭೆ ಭಾರತದ ಒಂದು ಸಂವಿಧಾನವನ್ನು ರಚನೆ ಮಾಡಬೇಕು ಅಂತೇಳಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದನ್ನು ನಾವು ಕಾಣ್ತೇವೆ. 14 ಸೆಪ್ಟೆಂಬರ್ 1939 ಕಾಂಗ್ರೆಸ್ ಪಕ್ಷ ಒಂದು ನಿರ್ಣಯವನ್ನು ಅಂಗೀಕರಿಸಿದೆ.
ಆ ನಿರ್ಣಯವನ್ನು ಅಂಗೀಕರಿಸುವ ಮೂಲಕ ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡಬೇಕು ಅಂತೇಳಿ ಬ್ರಿಟಿಷರ ಮೇಲೆ ಒತ್ತಾಯವನ್ನು ಹಾಕುತ್ತೆ. ನೋಡಿ, ಆ ಸಂದರ್ಭದಲ್ಲಿ ದ್ವಿತೀಯ ಜಾಗತಿಕ ಯುದ್ಧ ಪ್ರಾರಂಭ ಆಗಿರುತ್ತೆ. ಅಂದ ಸಂದರ್ಭದಲ್ಲಿ ಆ ಒಂದು 14 ಸೆಪ್ಟೆಂಬರ್ 1939 ಕಾಂಗ್ರೆಸ್ ಪಕ್ಷ ಆ ನಿರ್ಣಯವನ್ನು ಅಂಗೀಕರಿಸಿ ಅಧಿಕೃತವಾಗಿ ಸಂವಿಧಾನ ರಚನಾ ಸಭೆಗೆ ಒಂದು ಒತ್ತಾಯವನ್ನು ಮಾಡುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ನೋಡಿ, ಇದೆಲ್ಲದರ ಒಂದು ಫಲವಾಗಿ ಬ್ರಿಟಿಷ್ ಸರ್ಕಾರ 1940 ಒಂದು ಆಗಸ್ಟ್ ಆಫರನ್ನು ಘೋಷಣೆ ಮಾಡುತ್ತೆ. ಆಗಸ್ಟ್ ಕೊಡುಗೆ ಅಂತ ಕರಿತೇವೆ ನಾವು. ಆ ಒಂದು ಆಗಸ್ಟ್ ಆಫರನ್ನು ಘೋಷಣೆ ಮಾಡಿ ಭಾರತೀಯರ ಒಂದು ಬೇಡಿಕೆಯನ್ನು ಒಪ್ಪಿಕೊಳ್ಳುವಂಥ ತೀರ್ಮಾನಕ್ಕೆ ಬಂದು ಆಗಸ್ಟ್ ಕೊಡುಗೆಯಲ್ಲಿ ಆ ಒಂದು ಮುಂದಿನ ದಿನಗಳಲ್ಲಿ ಆ ಒಂದು ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡ್ತೇವೆ ಅಂತೇಳಿ ಒಂದು ಒಪ್ಪಿಗೆಯನ್ನು ಸೂಚಿಸುವ ಮೂಲಕ ಈ ಒಂದು ಭಾರತೀಯರ ಒಂದು ಹೋರಾಟಗಳೇನಿತ್ತು ಅವುಗಳು ಸಾಕಾರಗೊಳ್ಳುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಈ ರೀತಿ ಆ ಒಂದು ಸಂವಿಧಾನ ರಚನಾ ಸಭೆಯ ಒಂದು ರಚನೆಯ ಒಂದು ಉದ್ದೇಶ ಸಾಕಾರಗೊಳ್ಳುತ್ತೆ. 1942 ಭಾರತಕ್ಕೆ ಬಂದಂಥ ಸರ್ ಸ್ಟ್ಯಾಫರ್ಡ್ ಕ್ರಿಪ್ಸ್ ಅವರ ನೇತೃತ್ವದ ಒಂದು ಆಯೋಗ, ಆ ಒಂದು ಆಯೋಗ ಅದನ್ನು ಕ್ರಿಪ್ಸ್ ಆಯೋಗ ಅಂತಲೇ ನಾವು ಕರಿತೇವೆ. ಅದು ಆ ಒಂದು ಪೆಥಿಕ್ ಲಾರೆನ್ಸ್ ಮತ್ತು A.V. Alexander ಇವರನ್ನು ಸದಸ್ಯರನ್ನಾಗಿ ಹೊಂದಿರುತ್ತೆ. A.V. Alexander ಮತ್ತು ಪೆಥಿಕ್ ಲಾರೆನ್ಸ್ ಅದರ ಸದಸ್ಯರಾಗಿರ್ತಾರೆ. ಈ ಒಂದು ನಿಯೋಗ ದ್ವಿತೀಯ ಜಾಗತಿಕ ಮಹಾಯುದ್ಧದ ನಂತರ ಭಾರತೀಯರ ಒಂದು ಬೇಡಿಕೆಯಾದಂಥ ಒಂದು ಸಂವಿಧಾನ ರಚನಾ ಸಭೆಯ ಒಂದು ಬೇಡಿಕೆ ಇದೆ, ಇದನ್ನು ಈಡೇರಿಕೆ ಮಾಡಲಿಕ್ಕೆ ಒಪ್ಪಿಕೊಳ್ಳುವಂಥದ್ದನ್ನು ನಾವು ಗಮನಿಸ್ತೇವೆ. ಆದರೆ ಆ ಒಂದು ಆಯೋಗ, ಕ್ರಿಪ್ಸ್ ಆಯೋಗ ಏನಿದೆ, ಅದು ಕೆಲವು ಮುಸ್ಲಿಂ ಲೀಗ್ನ ಕೆಲವು ಬೇಡಿಕೆಗಳಿಗೆ ಒಪ್ಕೊಳ್ಳೋದಿಲ್ಲ. ಅಂಥ ಸಂದರ್ಭದಲ್ಲಿ ಅದರ ಒಂದು ಪ್ರಪೋಸಲ್ ಏನಿರುತ್ತೆ ಅಥವಾ ಪ್ರಸ್ತಾವನೆ ಏನಿರುತ್ತೆ ಅದನ್ನು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ತಿರಸ್ಕರಿಸುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಆ ಒಂದು ಪ್ರತೀಕ್ ಲಾರೆನ್ಸ್ ಮತ್ತು A.V. Alexander ಮತ್ತು ಕ್ರಿಪ್ಸ್ ಅವರ ನೇತೃತ್ವದ ಒಂದು ಆಯೋಗ ಗಾಂಧೀಜಿಯವ್ರನ್ನ ಭೇಟಿ ಮಾಡುತ್ತೆ. ಇತರ ಎಲ್ಲ ನಮ್ಮ ಒಂದು ನಾಯಕರುಗಳನ್ನು ಕೂಡ ಭೇಟಿ ಮಾಡುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ನೋಡಿ, ಈ ಒಂದು ಪ್ರಸ್ತಾವನೆಗಳನ್ನ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ತಿರಸ್ಕರಿಸ್ತವೆ. ಯಾಕೆಂದರೆ ಅದು ಭಾರತೀಯರ ಒಂದು ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಪೂರಕವಾಗಿರೋದಿಲ್ಲ ಎಂಬ ಕಾರಣದಲ್ಲಿ ತಿರಸ್ಕರಿಸ್ತವೆ. ಆದರೆ ಆನಂತರದಲ್ಲಿ ನಡೆದಂಥ ಒಂದು ಬೆಳವಣಿಗೆಗಳು ಬಹಳ ಮುಖ್ಯವಾಗಿರುತ್ತೆ ನಾವು ಗಮನಿಸ್ತೇವೆ. ಜುಲೈ 1945 ನೋಡಿ, ಬ್ರಿಟನ್ನಲ್ಲಿ ಲೇಬರ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಲೇಬರ್ ಪಕ್ಷ ಏನಿದೆ, ಆ ಲೇಬರ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಅದರ ನಾಯಕರಾಗಿದ್ದಂಥ ಕ್ಲೆಮೆಂಟ್ ಅಟ್ಲಿ ಅವರು ಭಾರತದ ಒಂದು ಬಗ್ಗೆ ಮೃದು ಧೋರಣೆಯನ್ನು ಹೊಂದಿರ್ತಾರೆ. ಭಾರತದ ಬಗ್ಗೆ ಒಂದು ವಿಶ್ವಾಸವನ್ನು ಹೊಂದಿರ್ತಾರೆ, ಹಾಗೆ ಒಳ್ಳೆಯ ಭಾವನೆಗಳನ್ನ ಹೊಂದಿರ್ತಾರೆ. ಅಂಥವರು ಆ ಒಂದು ಬ್ರಿಟನ್ನ ಪ್ರಧಾನಮಂತ್ರಿಯಾಗಿ ಅಧಿಕಾರ ಹೊಂದಿದ ನಂತರದಲ್ಲಿ ಅವರು ಬ್ರಿಟನ್ನ ಪಾರ್ಲಿಮೆಂಟಲ್ಲಿ ಒಂದು ಘೋಷಣೆಯನ್ನು ಮಾಡ್ತಾರೆ, ಭಾರತೀಯರಿಗೆ ಸ್ವತಂತ್ರ ಕೊಡುವಂಥದ್ದು, ಹಾಗೆ ಭಾರತೀಯರು ತಮ್ಮದೇ ಆದಂಥ ಒಂದು ಸಂವಿಧಾನ ರಚನೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಕೊಡುವಂಥ ಒಂದು ಘೋಷಣೆಯನ್ನು ಬ್ರಿಟನ್ ಪಾರ್ಲಿಮೆಂಟಲ್ಲಿ ಮಾಡುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಸಂವಿಧಾನ ಒಂದು ರಚನಾ ಸಭೆಯ ಒಂದು ಬೇಡಿಕೆಯ ಒಂದು ನಿರ್ಣಯ, ಹಾಗೆ ಸಂವಿಧಾನದ ಒಂದು ರಚನೆ ಸಭೆಯ ಬೇಡಿಕೆಯ ಒಂದು ಧ್ಯೇಯ ಏನಾಗಿತ್ತು ಅಂತಂದರೆ ಆ ಒಂದು ಸ್ವಾತಂತ್ರ್ಯವನ್ನು ಪಡ್ಕೊಂಡು ಆ ಮೂಲಕ ಒಂದು ಗಣರಾಜ್ಯವನ್ನು ಸ್ಥಾಪಿಸುವಂಥದ್ದು ಭಾರತೀಯರ ಒಂದು ಮುಖ್ಯ ಉದ್ದೇಶ ಆಗಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಆ ಒಂದು ಉದ್ದೇಶದಿಂದ ಆ ಒಂದು ಬ್ರಿಟನ್ ಸರ್ಕಾರ ಕೂಡ ಅದಕ್ಕೆ ಒಂದು ಕ್ಲೆಮೆಂಟ್ ಅಟ್ಲಿ ಅವರ ಸರ್ಕಾರ ಅದಕ್ಕೆ ಒಪ್ಪಿಗೆ ಕೊಡುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಆ ಒಂದು ಬ್ರಿಟನ್ನ ಒಂದು ಸರ್ಕಾರ ಏನಿದೆ ಅದು 24 ಮಾರ್ಚ್ 1946 ಭಾರತಕ್ಕೆ ಒಂದು ಕ್ಯಾಬಿನೆಟ್ ನಿಯೋಗವನ್ನು ಕಳಿಸುತ್ತೆ. ಆ ಒಂದು ಕ್ಯಾಬಿನೆಟ್ ನಿಯೋಗ ಭಾರತಕ್ಕೆ ಬಂದು ಇಳಿಯುವಂಥದ್ದು ಯಾವಾಗ ಅಂದರೆ 24 ಮಾರ್ಚ್ 1946 ಆ ಒಂದು ಭಾರತಕ್ಕೆ ಬರುತ್ತೆ. ಭಾರತಕ್ಕೆ ಬಂದು ಆ ಒಂದು ಭಾರತದ ಹಲವಾರು ಗಣ್ಯರನ್ನು, ಕಾಂಗ್ರೆಸ್ ಪಕ್ಷದ ಮತ್ತು ಮುಸ್ಲಿಂ ಲೀಗ್ ಪಕ್ಷದ ಹಲವಾರು ನಾಯಕರನ್ನು ಅದು ಭೇಟಿಯನ್ನು ಮಾಡುತ್ತೆ. ಆ ಭೇಟಿಯನ್ನು ಮಾಡುವಂಥ ಚಿತ್ರವನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಆ ಒಂದು ಭೇಟಿಯನ್ನು ಮಾಡಿದ ನಂತರದ ಎಲ್ಲರ ಒಂದು ಅಭಿಪ್ರಾಯಗಳನ್ನ ಸಂಗ್ರಹಿಸಿಕೊಳ್ಳುತ್ತೆ. ಅಭಿಪ್ರಾಯವನ್ನು ಸಂಗ್ರಹಿಸಿಕೊಂಡು ಅಂತಿಮವಾಗಿ ಆ ಒಂದು ಸಂದರ್ಭದಲ್ಲಿ ಆ ಒಂದು ವೈಸ್ರಾಯ್ ಆಗಿದ್ದಂಥ ಲಾರ್ಡ್ ವೇವೆಲ್ ಅವರೊಂದಿಗೆ ಸೇರಿಕೊಂಡು 16 ಮೇ 1946 ಒಂದು ಜಂಟಿ ಘೋಷಣೆಯನ್ನು ಹೊರಡಿಸುತ್ತೆ. ಆ ಜಂಟಿ ಘೋಷಣೆಯಲ್ಲಿ ಆ ಒಂದು ಸಂವಿಧಾನ ರಚನಾ ಸಭೆಯ ಒಂದು ರಚನೆಗೆ ಒಂದು ಘೋಷಣೆಯನ್ನು ಹೊರಡಿಸುತ್ತೆ. ಈ ಮೂಲಕ ಭಾರತೀಯರ ಒಂದು ಬಹುದಿನದ ಒಂದು ಕನಸೇನಿತ್ತು ಅದು ಇಡಿರುವಂಥದ್ದು ನಾವು ಗಮನಿಸ್ತೇವೆ. ಅಂದರೆ ಆ ಮೂಲಕ ನಾವು ನೆನ್ಪಿಟ್ಕೋಬೇಕಾಗುತ್ತೆ ಬಹಳ ಮುಖ್ಯವಾಗಿ ಕ್ಯಾಬಿನೆಟ್ ಒಂದು ನಿಯೋಗ, ಕ್ಯಾಬಿನೆಟ್ ಮಿಷನ್ ಅಂತ ಏನಿತ್ತು, ಆ ಮಿಷನ್ನ ಒಂದು ಸೂಚನೆಯ ಮೇರೆಗೆ ಅಥವಾ ಅದರ ಶಿಫಾರಸಿನ ಮೇರೆಗೆ ಭಾರತದಲ್ಲಿ ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡಲಾಗಿದೆ. ಆ ಒಂದು ಅಂಶವನ್ನು ಬಹಳ ಮುಖ್ಯವಾಗಿ ತಿಳ್ಕೊಬೇಕಾಗುತ್ತೆ. ನಿಮಗೆ ಪ್ರಶ್ನೆ ಕೇಳ್ತಾರೆ, ಒಂದು ಕ್ಯಾಬಿನೆಟ್ ಮಿಷನ್ ಬಗ್ಗೆನೇ ಪ್ರಶ್ನೆ ಕೇಳ್ತಾರೆ. ಅಂದರೆ ಯಾವ ಒಂದು ಆಯೋಗದ ಶಿಫಾರಸಿನ ಮೇರೆಗೆ ಭಾರತದಲ್ಲಿ ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡಲಾಯಿತು ಅಂತ ಕೇಳಿದಾಗ ಕ್ಯಾಬಿನೆಟ್ ಮಿಷನ್ ಶಿಫಾರಸಿನ ಮೇರೆಗೆ ರಚನೆ ಮಾಡಿರುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ನೋಡಿ, ಈ ಒಂದು ಯೋಜನೆಯ ಪ್ರಕಾರ ಭಾರತದ ಒಂದು ಸಂವಿಧಾನ ರಚನಾ ಸಭೆಗೆ 1946 ಜುಲೈ ಚುನಾವಣೆಗಳು ನಡೆಯುವಂಥದ್ದನ್ನು ನಾವು ಗಮನಿಸ್ತೇವೆ. ಜುಲೈ 1 ಚುನಾವಣೆಗಳು ನಡೆದು ಆ ಒಂದು ಕ್ಯಾಬಿನೆಟ್ ನಿಯೋಗ ಏನಿದೆ
ಇದು ನೇರ ಚುನಾವಣೆಗಳಿಗೆ ಶಿಫಾರಸನ್ನು ಮಾಡೋದಿಲ್ಲ. ಯಾಕೆ ಅಂದರೆ ಆ ಒಂದು ವಿಳಂಬವನ್ನು ತಪ್ಪಿಸುವಂಥ ಉದ್ದೇಶದಿಂದ ನೇರ ಚುನಾವಣೆಗೆ ಒಂದು ಶಿಫಾರಸು ಮಾಡದೆ ಅದು ಪರೋಕ್ಷ ಚುನಾವಣೆಯನ್ನು ಶಿಫಾರಸು ಮಾಡುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಅಂದರೆ ನೇರ ಚುನಾವಣೆಗೆ ಒಂದು ಶಿಫಾರಸು ಮಾಡಿದರೆ ಅಂಥ ಸಂದರ್ಭದಲ್ಲಿ ಅದಕ್ಕೆ ವಿಳಂಬ ಆಗುತ್ತೆ. ಭಾರತದ ಎಲ್ಲ ಭಾಗಗಳಲ್ಲಿ ಚುನಾವಣೆಗಳನ್ನು ನಡೆಸಿ ಆ ಒಂದು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಆ ಒಂದು ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡುವಂಥದ್ದು ತುಂಬ ಒಂದು ದೀರ್ಘವಾದಂಥ ಪ್ರಕ್ರಿಯೆ ಆಗುತ್ತೆ. ಆ ಒಂದು ವಿಳಂಬ ತಪ್ಪಿಸುವಂಥ ಉದ್ದೇಶದಿಂದ ಪರೋಕ್ಷ ಚುನಾವಣೆಗೆ ಅದು ಶಿಫಾರಸು ಮಾಡುವಂಥ ಅಂಶಗಳು ಕೂಡ ನಾವು ಕಾಣ್ತೇವೆ. ಆ ಪರೋಕ್ಷ ಚುನಾವಣೆಗೆ ಅನುಗುಣವಾಗಿ ಒಂದು ಭಾರತೀಯ ಸಂವಿಧಾನಕ್ಕೆ ಒಂದು ಸಂವಿಧಾನ ರಚನಾ ಸಭೆಗೆ ಚುನಾವಣೆಗಳು ನಡೆದು ನವೆಂಬರ್ 1946 ಸಂವಿಧಾನ ರಚನಾ ಸಭೆ ರಚನೆಯಾಗುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ನೋಡಿ ಇಲ್ಲಿ ಆ ಸಂವಿಧಾನ ಒಂದು ರಚನಾ ಸಭೆಯ ಒಂದು ಸೂಚಿತ ಸದಸ್ಯರ ಸಂಖ್ಯೆ ಎಷ್ಟಿತ್ತು ಅಂದರೆ ಒಟ್ಟು ಅದರ ಒಂದು ಸದಸ್ಯರ ಸಂಖ್ಯೆ 389 ಮೆಂಬರ್ಸ್ ಅಂತ ಆ ಒಂದು ಸೂಚಿತ ಸದಸ್ಯರ ಸಂಖ್ಯೆ ಅಂತ ನಾವು ಕಾಣ್ತೇವೆ. ಅಂದರೆ ಆ ಎಲ್ಲ ಒಂದು ಸದಸ್ಯರು ಸೇರಿ 389 ಸದಸ್ಯರನ್ನು ಹೊಂದಿರಬೇಕು ಅಂತೇಳಿ ಆ ಒಂದು ಕ್ಯಾಬಿನೆಟ್ ಮಿಷನ್ ಸೂಚಿಸಿರುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ. ಅದಕ್ಕನುಗುಣವಾಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆಫ್ ಇಂಡಿಯಾ ಅಂತೇಳಿದೆ, ಇದು ರಚನೆಯಾಗುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಅದು ಪರೋಕ್ಷವಾಗಿ ಚುನಾಯಿತವಾದಂಥ ಸದನ. ನೋಡಿ ಅದರಲ್ಲಿ ಯಾವ್ಯಾವ ಒಂದು ಪ್ರಾಂತ್ಯಗಳಿಂದ ಎಷ್ಟು ಜನ ಸದಸ್ಯರು ಆಯ್ಕೆಯಾಗಿದ್ದರು ಅಂತ ನಾವು ನೋಡುವ ಸಂದರ್ಭದಲ್ಲಿ 292 ಜನ ಸದಸ್ಯರು ಬ್ರಿಟಿಷ್ ಇಂಡಿಯಾದ 11 ಪ್ರಾಂತ್ಯಗಳಿಂದ ಆ ಒಂದು ಪ್ರಾಂತೀಯ ಶಾಸನ ಸಭೆಗಳಿಂದ ಆಯ್ಕೆಯಾಗಿದ್ದು ಅಂತ ನಾವು ಕಾಣ್ತೇವೆ. ಅಂದರೆ ಆ ಒಂದು ಬ್ರಿಟಿಷ್ ಇಂಡಿಯಾದ 11 ಪ್ರಾಂತ್ಯಗಳಿದ್ವು, ಆ 11 ಪ್ರಾಂತ್ಯಗಳ ಪ್ರಾಂತೀಯ ಶಾಸನ ಸಭೆಗಳಿಂದ, ಅಂದರೆ ನೇರವಾಗಲ್ಲ ಜನರಿಂದ ಅಲ್ಲ, ಪ್ರಾಂತೀಯ ಶಾಸನ ಸಭೆಗಳಿಂದ ಪರೋಕ್ಷ ಚುನಾವಣೆಯ ಮೂಲಕ 292 ಜನ ಸದಸ್ಯರು ಆ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಆಯ್ಕೆಯಾದಂಥದ್ದನ್ನು ನಾವು ಕಾಣ್ತೇವೆ. ಹಾಗೆ ಅದೇ ಬ್ರಿಟಿಷ್ ಇಂಡಿಯಾದಿಂದ 4 ಚೀಫ್ ಕಮಿಷನರ್ ಪ್ರಾಂತ್ಯಗಳು ಅಂತಿರ್ತವೆ, ಅಲ್ಲಿಂದ ಆ ಒಂದು ಚೀಫ್ ಕಮಿಷನರ್ ಪ್ರಾಂತ್ಯಗಳಿಂದ ಒಬ್ಬೊಬ್ಬ ಸದಸ್ಯರಂತೆ 4 ಜನ ಸದಸ್ಯರು ಆಯ್ಕೆಯಾಗುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಆ 4 ಚೀಫ್ ಕಮಿಷನ್ ಪ್ರಾಂತ್ಯಗಳು ಯಾವುದಾಗಿತ್ತು ಅಂದರೆ ಒಂದು ಅಜ್ಮೀರ್, ಹಾಗೆ ಬಲೂಚಿಸ್ತಾನ, ಕೂರ್ಗ್ ಮತ್ತು ದೆಹಲಿ. ಆ ಒಂದು 4 ಚೀಫ್ ಕಮಿಷನ್ ಪ್ರಾಂತ್ಯಗಳಿಂದ 4 ಜನ ಸದಸ್ಯರು, ಅಂದರೆ ಇದು ಕೂಡ ಬ್ರಿಟಿಷ್ ಇಂಡಿಯಾನೇ ಆಗಿತ್ತು. ಅಂದರೆ ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆಯಾದಂಥ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? 296. 292 ಪ್ಲಸ್ 4, 296 ಜನ ಸದಸ್ಯರು ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆಯಾಗುವಂಥದ್ದನ್ನು ನಾವು ಕಾಣ್ತೇವೆ. ಅಂದರೆ ಬ್ರಿಟಿಷರ ಆಳ್ವಿಕೆಯ ವಶದ ನೇರ ಆಡಳಿತದಲ್ಲಿ ಇದ್ದಂಥ ಬ್ರಿಟಿಷ್ ಇಂಡಿಯಾದಿಂದ 296 ಸದಸ್ಯರು ಆಯ್ಕೆಯಾಗ್ತಾರೆ. ಅದರಲ್ಲಿ 292 ಪ್ರಾಂತೀಯ ಶಾಸನ ಸಭೆಗಳಿಂದ ಆಯ್ಕೆಯಾದರೆ 4 ಜನ ಸದಸ್ಯರು ಆ ಒಂದು ಆ ಸಂದರ್ಭದಲ್ಲಿ ಇದ್ದಂಥ ಚೀಫ್ ಕಮಿಷನರ್ ಪ್ರಾಂತ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳಿಂದ ಅವುಗಳಿಂದ ಆಯ್ಕೆಯಾಗುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಈ ಒಂದು ಅಂಶವನ್ನು ಕೂಡ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗುತ್ತೆ. 296 ಸದಸ್ಯರು ಆಯ್ಕೆಯಾಗ್ತಾರೆ. ಹಾಗೆ ಉಳಿದ ಸದಸ್ಯರು ಎಲ್ಲಿಂದ ಆಯ್ಕೆಯಾದರು ಅಂತ ಅಂದಾಗ ಉಳಿದ 93 ಜನ ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ನಾಮಕರಣಗೊಳ್ತಾರೆ. ಆ ಸಂದರ್ಭದಲ್ಲಿ ಆ ಒಂದು ಭಾರತದಲ್ಲಿ ಹಲವಾರು ದೇಶೀಯ ಸಂಸ್ಥಾನಗಳಿರ್ತವೆ. ಆ ದೇಶೀಯ ಸಂಸ್ಥಾನಗಳ ಒಂದು ಆಡಳಿತಗಾರರೇನಿರ್ತಾರೆ, ಆ ಮಹಾರಾಜರುಗಳಿರ್ಬೋದು, ಆಡಳಿತಗಾರರಿರ್ಬೋದು, ಅವರಿಂದ ನಾಮಕರಣಗೊಳ್ತಾರೆ, ನಾಮಿನೇಟ್ ಆಗುವಂಥದ್ದು ಅಥವಾ ನಾಮಿನೇಷನ್ ಮೂಲಕ ಅವರು ಆಯ್ಕೆಯಾಗುವಂಥದ್ದನ್ನು ನಾವು ಕಾಣ್ತೇವೆ. ಈ ರೀತಿ 93 ಜನ ಸದಸ್ಯರು ಆಯ್ಕೆಯಾಗ್ತಾರೆ. ಹಾಗಾಗಿ ಭಾರತದ ಸಂವಿಧಾನ ರಚನಾ ಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಾಗುತ್ತೆ ಅಂತ ನಾವು ನೋಡುವ ಸಂದರ್ಭದಲ್ಲಿ ನೋಡಿ ಇಲ್ಲಿ ಗಮನಿಸ್ಬೋದು, ಬ್ರಿಟಿಷ್ ಇಂಡಿಯಾದ ಒಂದು ಪ್ರಾಂತೀಯ ಶಾಸನ ಸಭೆಗಳಿಂದ 292 ಜನ ಆಯ್ಕೆಯಾಗ್ತಾರೆ. ಹಾಗೆ ಬ್ರಿಟಿಷ್ ಇಂಡಿಯಾದ ಚೀಫ್ ಕಮಿಷನರ್ ಪ್ರಾಂತ್ಯಗಳಿಂದ 4 ಜನ ಸದಸ್ಯರು ಆಯ್ಕೆಯಾಗ್ತಾರೆ. ಅಂದರೆ ಬ್ರಿಟಿಷ್ ಇಂಡಿಯಾದಿಂದ 296 ಜನ ಸದಸ್ಯರು ಆಯಿತು. ಹಾಗೆ ದೇಶೀಯ ಸಂಸ್ಥಾನಗಳಿಂದ 93 ಜನ ಸದಸ್ಯರು ಆಯ್ಕೆಯಾಗ್ತಾರೆ. ಒಟ್ಟು ಭಾರತ ಸಂವಿಧಾನ ರಚನಾ ಸಭೆಯ ಸದಸ್ಯರ ಸಂಖ್ಯೆ 389 ಸ್ಥಾನಗಳು ಆಗಿರುವಂಥದ್ದು ನಾವು ಗಮನಿಸ್ತೇವೆ. ಅಲ್ಲಿ ಎಲ್ಲಿಂದ ಆಯ್ಕೆ ಆಗಿದ್ರು ಅಂತ ನೋಡುವ ಸಂದರ್ಭದಲ್ಲಿ ನೀವು ಚಿತ್ರದಲ್ಲಿ ಗಮನಿಸ್ಬೋದು, ಭಾರತದ ಒಂದು ಭೂಪಟದಲ್ಲಿ ಅಂದರೆ ಇದು ಪ್ರೀ ಪಾರ್ಟಿಷನ್ ಮ್ಯಾಪ್, ಅಂದರೆ ಭಾರತ ಪಾಕಿಸ್ತಾನ ಮತ್ತು ವಿಂಗಡಣೆ ಆಗೋದಕ್ಕಿಂತ ಮುಂಚಿನ ಒಂದು ಮ್ಯಾಪನ್ನು ನಾವು ಗಮನಿಸ್ಬೋದು. ಆ ಒಂದು ಮ್ಯಾಪಲ್ಲಿ ಅಲ್ಲಿ ಗಮನಿಸ್ತೇವೆ ನಾವು ಆ ಒಂದು ಹಳದಿ ಬಣ್ಣದಿಂದ ಒಂದು ಕಾಣುವಂಥ ಒಂದು ಭಾಗಗಳೇನಿದೆ, ಇದು ಬ್ರಿಟಿಷ್ ಇಂಡಿಯಾ ಆಗಿತ್ತು. ಅಂದರೆ ಬ್ರಿಟಿಷರ ನೇರ ಆಳ್ವಿಕೆಗೆ ಒಳಪಟ್ಟಂಥ ಒಂದು ಭಾರತ ಆಗಿತ್ತು. ಹಾಗೆ ಆ ಒಂದು ಪಿಂಕ್ ಬಣ್ಣದಲ್ಲಿ ಕಾಣುವಂಥದ್ದೇನಿದೆ, ಆ ಒಂದು ಕೆಂಪು ಬಣ್ಣದಲ್ಲಿ, ಆ ಒಂದು ಪ್ರಾಂತ್ಯಗಳು ಅವುಗಳು ದೇಶೀಯ ಸಂಸ್ಥಾನಗಳಾಗಿದ್ವು, ದೇಶೀಯ ಸಂಸ್ಥಾನಗಳು ಆಗಿ ಆಳ್ವಿಕೆಯನ್ನು ಮಾಡ್ತಿದ್ವು. ಈ ಒಂದು ಬ್ರಿಟಿಷ್ ಇಂಡಿಯಾದಿಂದ 296 ಸದಸ್ಯರನ್ನು ಆಯ್ಕೆ ಮಾಡಲಾಗುತ್ತೆ. ಹಾಗೆ ಈ ಒಂದು ಪಿಂಕ್ ಬಣ್ಣದಲ್ಲಿ ಕಾಣುವಂಥ ಆ ಒಂದು ದೇಶೀಯ ಸಂಸ್ಥಾನಗಳಿಂದ 93 ಜನ ಸದಸ್ಯರನ್ನು ಆಯ್ಕೆ ಮಾಡುವಂಥ ಅಂಶವನ್ನು ಕೂಡ ನಾವಿಲ್ಲಿ ಭಾರತದ ಒಂದು ನಕ್ಷೆಯಲ್ಲಿ ಗಮನಿಸ್ಬೋದು. ಈ ರೀತಿ ಆ ಒಂದು ಕ್ಯಾಬಿನೆಟ್ ಆಯೋಗದ ಒಂದು ಶಿಫಾರಸಿನ ಮೇರೆಗೆ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆಯಾಗುವಂಥ ನಾವು ಕಾಣ್ತೇವೆ. ಹಾಗಾಗಿ ಕ್ಯಾಬಿನೆಟ್ ಆಯೋಗ ಒಂದು ಪರೋಕ್ಷ ಚುನಾವಣೆಗೆ ಒಂದು ಶಿಫಾರಸು ಮಾಡಿದ್ರಿಂದ ಈ ಒಂದು ಭಾರತದ ಸಂವಿಧಾನ ರಚನಾ ಸಭೆ ಏನಿದೆ ಇದು ಭಾಗಶಃ ಆಯ್ಕೆಯಾದ ಚುನಾಯಿತರಾದ
ಹಾಗೆ ಭಾಗಶಃ ನಾಮಕರಣಗೊಂಡಂಥ ಒಂದು ಸದನ ಆಗಿತ್ತು ಅಥವಾ ಸಭೆ ಆಗಿತ್ತು ಅಂತ ನಾವು ಗಮನಿಸ್ಬೋದು. ಹೀಗೆ ಭಾಗಶಃ ನಾಮಕರಣ, ಭಾಗಶಃ ಆಯ್ಕೆಯಾದಂಥ ಒಂದು ಸದನ, ಅದು ಪರೋಕ್ಷ ಆಯ್ಕೆ, ಅದನ್ನು ಗಮನವಿಟ್ಟು ತಿಳ್ಕೋಬೇಕಾಗುತ್ತೆ. ದೇಶೀಯ ಸಂಸ್ಥಾನಗಳ ಸದಸ್ಯರ ಸಂಖ್ಯೆಯನ್ನು ಕೂಡ ತಿಳ್ಕೋಬೇಕಾಗುತ್ತೆ. ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆಯಾದಂಥ 296 ಸದಸ್ಯರೇನಿದ್ದರು ಅವರು ಪ್ರಾಂತೀಯ ಶಾಸನಸಭಾ ಸದಸ್ಯರಿಂದ ಪರೋಕ್ಷವಾಗಿ ಆಯ್ಕೆಯಾಗುವಂತೆ ಅವಕಾಶವನ್ನು ಮಾಡಿಕೊಟ್ಟಂಥ ಅಂಶವನ್ನು ಕೂಡ ನಾವು ಕಾಣ್ತೇವೆ. ಆ ಪ್ರಕಾರವಾಗಿ ಭಾರತೀಯ ಒಂದು ಸಂವಿಧಾನ ರಚನಾ ಸಮಿತಿಯಲ್ಲಿ ಆ ಒಂದು ಸಮಯದಲ್ಲಿ ಭಾರತದಲ್ಲಿದ್ದಂಥ ಎಲ್ಲ ಒಂದು ವರ್ಗದ ಪ್ರತಿನಿಧಿಗಳು ಇರಲಿಕ್ಕೆ ಬೇಕಾದಂಥ ಒಂದು ಅವಕಾಶವನ್ನು ಕಲ್ಪಿಸಲಾಗಿತ್ತು. ಅಂದರೆ ಎಲ್ಲ ಒಂದು ವರ್ಗವನ್ನು ಪ್ರತಿನಿಧಿಸುವಂಥ ಆ ಒಂದು ಸದಸ್ಯರುಗಳು ಇರುವಂತೆ ಆ ಒಂದು ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡುವಂಥದ್ದು ನಾವು ಕಾಣ್ತೇವೆ. ಆ ಒಂದು ವರ್ಗಗಳ ಪ್ರತಿನಿಧಿಗಳ ಸಂಖ್ಯೆ ಎಷ್ಟಿತ್ತು, ಯಾವ ರೀತಿಯಲ್ಲಿ ಯಾವ ವರ್ಗಗಳಿಗೆ ಭಾರತದ ಎಲ್ಲ ವರ್ಗಗಳು ಅದರಲ್ಲಿ ಹೇಗೆ ಪಾಲ್ಗೊಂಡಿದ್ವು ಅನ್ನೋ ಅಂಶವನ್ನು ನಾವು ಮುಂದೆ ನೋಡೋಣ. ಪ್ರಮುಖ ಒಂದು ವರ್ಗಗಳಿಗೆ ನಿಗದಿಪಡಿಸಿದಂಥ ಒಂದು ಸ್ಥಾನಗಳು ಅಥವಾ ಪ್ರಮುಖ ಒಂದು ವರ್ಗಗಳು ಆ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಹೊಂದಿದ್ದಂಥ ಸ್ಥಾನಗಳು ಎಷ್ಟಿದ್ವು ಅಂತ ನಾವು ನೋಡುವಂಥ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗತ್ತೆ. ಭಾರತದಲ್ಲಿ ಆ ಸಂದರ್ಭದಲ್ಲೂ ಕೂಡ ಬಹುತೇಕ ಹಿಂದೂಗಳಿರ್ತಾರೆ, ಹಾಗಾಗಿ ಹಿಂದೂಗಳ ಸಂಖ್ಯೆ ಜಾಸ್ತಿ. ಇದರಿಂದ 163 ಜನ ಸದಸ್ಯರು ಹಿಂದೂಗಳಾಗಿರ್ತಾರೆ, 163 ಜನ ಸದಸ್ಯರು ಹಿಂದೂಗಳಾಗಿರ್ತಾರೆ. ಹಾಗೆ 80 ಜನ ಸದಸ್ಯರು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥ ಸದಸ್ಯರಾಗಿರುವಂಥದ್ದು ನಾವು ಕಾಣ್ತೇವೆ. ಹಾಗೆ ಪರಿಶಿಷ್ಟ ಜಾತಿಗಳೇನಿರ್ತವೆ ಆ ಒಂದು ವರ್ಗಕ್ಕೆ ಸಂಬಂಧಪಟ್ಟಂತೆ 31 ಸ್ಥಾನಗಳು ಅವರಿಗೆ ಸೇರಿರುವಂಥದ್ದು ನಾವು ಗಮನಿಸ್ತೇವೆ. ಹಾಗೆ ಆಂಗ್ಲೋ ಇಂಡಿಯನ್ ಸಮುದಾಯ ಏನಿತ್ತು ಆ ಸಮುದಾಯಕ್ಕೆ 3 ಸ್ಥಾನಗಳು ಹೋಗುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಹಾಗೆ ಇಂಡಿಯನ್ ಕ್ರಿಶ್ಚಿಯನ್ಸ್ ಆ ಒಂದು ಭಾರತೀಯ ಒಂದು ಆ ಒಂದು ಕ್ರೈಸ್ತರೇನಿದ್ದರು ಅವರಿಗೆ 6 ಸ್ಥಾನಗಳು ಲಭಿಸಿರುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಹಾಗೆ ಪಾರ್ಸಿಗಳು ಆ ಒಂದು ಜೊರಾಸ್ಟ್ರಿಯನ್ ಧರ್ಮವನ್ನು ಅನುಸರಿಸಿ ಪಾರ್ಸಿಗಳಿರ್ತಾರೆ ಅವರು 3 ಸ್ಥಾನಗಳಿಗೆ ಆಯ್ಕೆಯಾಗಿದ್ದಂಥದ್ದು ನಾವು ಗಮನಿಸ್ತೇವೆ. ಹಾಗೆ ಹಿಂದುಳಿದ ಒಂದು ಬುಡಕಟ್ಟುಗಳು ಅವರು 6 ಸ್ಥಾನಗಳು ಆಯ್ಕೆಯಾದಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಹಾಗೆ ಸಿಖ್ಖರು ಆ ಒಂದು ಸಿಖ್ ಸಮುದಾಯಕ್ಕೆ ಸೇರಿದಂಥ 4 ಜನ ಸದಸ್ಯರು ಈ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಸದಸ್ಯತ್ವ ಪಡ್ಕೊಂಡಂಥದ್ದು ನಾವು ಕಾಣ್ತೇವೆ. ಹಾಗಾಗಿ ಒಟ್ಟು ಸ್ಥಾನಗಳ ಸಂಖ್ಯೆ ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆಯಾದಂಥದ್ದು ಇದು ಎಷ್ಟಾಗಿತ್ತು ಅಂದರೆ 296. ಆ 296 ಸ್ಥಾನಗಳಲ್ಲಿ ಬೇರೆ ಬೇರೆ ಒಂದು ಸಮುದಾಯಗಳಿಗೆ ಅಥವಾ ವರ್ಗಗಳೇನಿದ್ವು ಅವುಗಳಿಗೆ ಆ ಒಂದು ಸ್ಥಾನಗಳು ಲಭಿಸಿದಂಥದ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಈ ಒಂದು ಅಂಶವನ್ನು ಬಹಳ ಮುಖ್ಯವಾಗಿ ನಾವು ತಿಳ್ಕೋಬೇಕಾಗತ್ತೆ. ಹಾಗೆ ಸಂವಿಧಾನ ರಚನಾ ಸಭೆಯಲ್ಲಿ ಯಾವ ಯಾವ ಪಕ್ಷಗಳು ಎಷ್ಟು ಸ್ಥಾನಗಳನ್ನ ಹೊಂದಿದ್ವು ಎಂಬಂಥ ಅಂಶವನ್ನು ಕೂಡ ನಾವಿಲ್ಲಿ ತಿಳ್ಕೋಬೇಕಾಗತ್ತೆ. ನೋಡು, ಆ ಒಂದು ಸಂವಿಧಾನ ಒಂದು ರಚನಾ ಸಭೆ ಏನಿದೆ ಅದರಲ್ಲಿ ಕಾಂಗ್ರೆಸ್ ಪಕ್ಷ ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನಿದೆ ಅದು 208 ಸ್ಥಾನಗಳನ್ನ ಹೊಂದಿತ್ತು. 208 ಸ್ಥಾನಗಳನ್ನ ಹೊಂದಿತ್ತು. ಹಾಗೆ ಮುಸ್ಲಿಂ ಲೀಗ್, ಆಲ್ ಇಂಡಿಯಾ ಮುಸ್ಲಿಂ ಲೀಗ್, AIML ಅಂತ ಅದನ್ನು ಕರಿತೇವೆ, ಅದು 73 ಸ್ಥಾನಗಳನ್ನ ಹೊಂದಿದಂಥದ್ದು ನಾವು ಕಾಣ್ತೇವೆ. 73 ಸ್ಥಾನಗಳನ್ನ ಹೊಂದಿತ್ತು. ಹಾಗೆ ಇತರರು ಅದರ್ಸ್ ಏನಿದ್ರು ಅವರು 15 ಸ್ಥಾನಗಳನ್ನ ಹೊಂದಿದಂಥ ನಾವು ಗಮನಿಸ್ತೇವೆ. ಹೀಗಾಗಿ ಆ ಒಂದು ಸ್ಥಾನಗಳ ಸಂಖ್ಯೆ ಅವು ನೋಡಿ ಗಮನಿಸುವಂಥ ಸಂದರ್ಭದಲ್ಲಿ ಒಟ್ಟು ಸ್ಥಾನಗಳ ಸಂಖ್ಯೆ ಅದು 296 ಆಗುವಂಥದ್ದು ನಾವು ಗಮನಿಸ್ತೇವೆ. ಹಾಗೆ ದೇಶೀಯ ಸಂಸ್ಥಾನಗಳಿಂದ ನಾಮಕರಣಗೊಂಡಂಥ 93 ಸದಸ್ಯರಿದ್ದರು. ಹಾಗಾಗಿ ಒಟ್ಟು ಪ್ರತಿನಿಧಿಗಳ ಸಂಖ್ಯೆ 389 ಆಗಿತ್ತು. ಅಂದರೆ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಸ್ಥಾನಗಳನ್ನ ಹೊಂದಿದಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಮುಸ್ಲಿಂ ಲೀಗ್ ಕೂಡ 73 ಸ್ಥಾನಗಳನ್ನು ಪಡ್ಕೊಂಡಿತ್ತು. ಹಾಗೆ ದೇಶೀಯ ಸಂಸ್ಥಾನಗಳಿಂದಲೂ ಕೂಡ ಒಂದು 93 ಪ್ರತಿನಿಧಿಗಳು ಆಯ್ಕೆಯಾಗಿದ್ದಂತ ನಾವು ಕಾಣ್ತೇವೆ. ಹಾಗೆ ಇತರರು ಕೂಡ ಅಲ್ಲಿ ಆಯ್ಕೆಯಾದಂಥ ಅಂಶವನ್ನು ನಾವು ಗಮನಿಸ್ತೇವೆ. ಅವರ ಸಂಖ್ಯೆ 15 ಇತ್ತು. ಹೀಗೆ ಆ ಒಂದು ಅವಿಭಜಿತ ಒಂದು ಭಾರತದ ಸಂವಿಧಾನ ರಚನಾ ಸಭೆ 389 ಸದಸ್ಯರಿಂದ ಆ ಒಂದು ಕೂಡಿದಂಥದ್ದು ನಾವು ಗಮನಿಸ್ತೇವೆ. ಆದರೆ ಆ ನಂತರದಲ್ಲಿ ಮುಸ್ಲಿಂ ಲೀಗ್ ಒಂದು ಬೇಡಿಕೆಯನ್ನು ನಿರಂತರವಾಗಿ ಇಟ್ಕೊಂಡು ಬರ್ತಿರುತ್ತೆ. ಅದೇನಂತಂದರೆ ಆ ಒಂದು ಧರ್ಮದ ಆಧಾರದಲ್ಲಿ ಪ್ರತ್ಯೇಕ ಪಾಕಿಸ್ತಾನವನ್ನು ನೀಡಬೇಕು, ಪ್ರತ್ಯೇಕ ದೇಶವನ್ನು ನೀಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ನಿರಂತರವಾಗಿ ಇಟ್ಕೊಂಡ್ಬರುತ್ತೆ. ಹಾಗಾಗಿ ಆ ಒಂದು ಮುಸ್ಲಿಂ ಲೀಗ್ನ ಒಂದು ಬೇಡಿಕೆಗೆ ಅನುಗುಣವಾಗಿ ಅಂತಿಮವಾಗಿ ಹಲವಾರು ಒಂದು ಬಾರಿ ಚರ್ಚೆಗಳು ನಡೆದು ಅಂತಿಮವಾಗಿ 3 ಜೂನ್ 1947 ಆ ಒಂದು ವಿಭಜನೆಯ ಒಂದು ಯೋಜನೆಯನ್ನು ರೂಪಿಸಲಾಗುತ್ತೆ. ಮೌಂಟ್ ಬ್ಯಾಟನ್ ಅವರು ಆ ಒಂದು ವಿಭಜನೆಯ ಒಂದು ಯೋಜನೆ ಪಾರ್ಟಿಷನ್ ಪ್ಲ್ಯಾನ್ ಏನಿರುತ್ತೆ ಅದನ್ನು ರೂಪಿಸುವಂಥದ್ದು ನಾವು ಗಮನಿಸ್ತೇವೆ. ಅದಕ್ಕನುಗುಣವಾಗಿ ಆನಂತರದಲ್ಲಿ 1947 ಭಾರತ ಸರ್ಕಾರದ ಕಾಯ್ದೆ ರೂಪುಗೊಳ್ಳುತ್ತೆ. ಅದಕ್ಕನುಗುಣವಾಗಿ ಭಾರತದಲ್ಲಿ 1947 ಆಗಸ್ಟ್ 15 ಭಾರತ ಮತ್ತು ಪಾಕಿಸ್ತಾನಗಳೆಂಬಂಥ ಎರಡು ದೇಶಗಳು ಉದಯ ಆಗುವಂಥದ್ದು ನಾವು ಕಾಣ್ತೇವೆ. ಪ್ರತ್ಯೇಕವಾದಂಥ ಒಂದು ಡೊಮಿನಿಯನ್ಗಳು ಭಾರತ ಮತ್ತು ಪಾಕಿಸ್ತಾನಗಳೆಂಬಂಥ ಎರಡು ಸ್ವತಂತ್ರ ಡೊಮಿನಿಯನ್ಗಳು ಹುಟ್ಕೊಳ್ಳುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ. ಇದರಿಂದ ಏನಾಗುತ್ತೆ ಅಂದರೆ ಸಂವಿಧಾನ ರಚನಾ ಸಭೆಯ ಸದಸ್ಯರ ಸಂಖ್ಯೆಯಲ್ಲಿ ಏರುಪೇರುಗಳಾಗ್ತವೆ ಅನ್ನೋ ಅಂಶವನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಆ ಪಾರ್ಟಿಷನ್ ಪ್ಲ್ಯಾನ್ ಆದ ನಂತರದನ್ನೇ ಆ ಒಂದು ಹಲವಾರು ರೀತಿಯಂಥ ಬದಲಾವಣೆಗಳಾಗ್ತವೆ. ಅಲ್ಲಿ ಗಮನಿಸ್ಬೋದು ನಾವು ಮ್ಯಾಪಲ್ಲಿ ಆ ಒಂದು
ಕೆಂಪು ಬಣ್ಣದಲ್ಲಿ ಕಾಣುವಂಥದ್ದು ಏನಿದೆ ಅದು ಬ್ರಿಟಿಷ್ ಇಂಡಿಯಾದ ಭಾಗಗಳಾಗಿತ್ತು. ಆ ಬ್ರಿಟಿಷ್ ಇಂಡಿಯಾದ ಭಾಗಗಳಿಂದ ಮೊದಲೇ ನಾನು ಹೇಳಿದೆ ಎಷ್ಟು ಸಂಸದರಾಗಿ ಆಯ್ಕೆಯಾಗಿದ್ರು ಅಂತ. ಹಾಗೆ ಬಿಳಿ ಬಣ್ಣದಲ್ಲಿ ಕಾಣುವಂಥದ್ದು ದೇಶೀಯ ಸಂಸ್ಥಾನಗಳಾಗಿತ್ತು. ಹಾಗೆ ಹಸಿರು ಬಣ್ಣದಲ್ಲಿ ಕಾಣುವಂಥ ಎರಡು ಭಾಗಗಳು ನೋಡಿ, ಪೂರ್ವ ಒಂದು ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ಅಂತ ಎರಡು ಭಾಗಗಳೇನಿದೆ, ಆ ಎರಡೂ ಭಾಗಗಳಲ್ಲಿ ಇದ್ದಂಥ ಒಂದು ಹಸಿರು ಬಣ್ಣದಲ್ಲಿ ಕಾಣುವಂಥ ಭಾಗ ಪಾಕಿಸ್ತಾನದ ಭೂಪ್ರದೇಶಕ್ಕೆ ಆಗ ಸೇರಿಕೊಳ್ತು. ಹಾಗಾಗಿ ಆ ಒಂದು ಅದೇ ಬೇರೆ ಪ್ರತ್ಯೇಕವಾದ ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡಿಕೊಳ್ಳುತ್ತೆ. ಹಾಗಾಗಿ ಭಾರತದ ಒಂದು ಸಂವಿಧಾನ ರಚನಾ ಸಭೆಯ ಸದಸ್ಯರ ಸಂಖ್ಯೆ ಹೆಚ್ಚು ಕಡಿಮೆ ಆಗುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ. ಇದರಿಂದ ಭಾರತದ ಒಂದು ಸಂವಿಧಾನ ರಚನಾ ಸಭೆಯ ಸದಸ್ಯರ ಸಂಖ್ಯೆ 299ಕ್ಕೆ ಇಳಿಯುತ್ತೆ. 389ರಿಂದ 299ಕ್ಕೆ ಇಳಿಯುವಂಥ ಅಂಶವನ್ನು ನಾವು ಗಮನಿಸ್ತೇವೆ. ಆ ಒಂದು ಹಲವಾರು ಒಂದು ಸದಸ್ಯರು ಅಲ್ಲಿ ಕಡಿಮೆ ಆಗುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಆ ಒಂದು ಚಿತ್ರದಲ್ಲೂ ಕೂಡ ನಾವು ಗಮನಿಸ್ಬೋದು ಆ ಒಂದು ಪಾರ್ಟಿಷನ್ ಯಾವ ರೀತಿ ಆಗಿತ್ತು ಅನ್ನೋ ಅಂಶವನ್ನು ನಾವಿಲ್ಲಿ ತಿಳ್ಕೋಬೇಕಾಗುತ್ತೆ. ಹಾಗೆಯೇ ಆ ನಂತರದಲ್ಲಿ ನೋಡಿ, ಬ್ರಿಟಿಷ್ ಇಂಡಿಯಾವನ್ನು ಪ್ರತಿನಿಧಿಸಿದಂಥ ಆ 299 ಸದಸ್ಯರಲ್ಲಿ ಬ್ರಿಟಿಷ್ ಇಂಡಿಯಾವನ್ನು ಪ್ರತಿನಿಧಿಸಿದಂಥ ಒಂದು ಸದಸ್ಯರ ಸಂಖ್ಯೆ ಎಷ್ಟಿತ್ತು ಅಂದರೆ ಅದು 229. ಅಂದರೆ 389 ಇದ್ದಂಥ ಒಂದು ಸ್ಥಾನಗಳು, ಅದರಲ್ಲಿ 296 ಸದಸ್ಯರು ಆ ಒಂದು ಬ್ರಿಟಿಷ್ ಇಂಡಿಯಾದಿಂದ ಬರ್ತಾಯಿದ್ರು. ಆದರೆ ಆ ನಂತರದಲ್ಲಿ 229 ಸದಸ್ಯರು ಮಾತ್ರ ಆ ಒಂದು ಬ್ರಿಟಿಷ್ ಇಂಡಿಯಾದಿಂದ ಪ್ರತಿನಿಧಿಸುವಂಥದ್ದು ನಾವು ಗಮನಿಸ್ತೇವೆ. ಹಾಗೆಯೇ ದೇಶೀ ಸಂಸ್ಥಾನಗಳ ಒಂದು ಪ್ರತಿನಿಧಿಗಳ ಸಂಖ್ಯೆ, ನಾಮಕರಣಗೊಂಡಂಥ ಸದಸ್ಯರೇನಿದ್ದರು ಅವರ ಸಂಖ್ಯೆ 70ಕ್ಕೆ ಇಳಿಯುತ್ತೆ. ಅವರ ಸಂಖ್ಯೆ ಕೂಡ ಕಡಿಮೆ ಆಗಿ ಅದು ಮೊದಲು ಇರುತ್ತೆ ಅದು 70ಕ್ಕೆ ಇಳಿಯುವಂಥ ಅಂಶವನ್ನು ಕೂಡ ನಾವಿಲ್ಲಿ 93 ಇರುತ್ತೆ. 93ರಿಂದ 70ಕ್ಕೆ ಇಳಿಯುವಂಥ ಅಂಶವನ್ನು ಕೂಡ ನಾವು ಕಾಣ್ತೇವೆ. ಅಂದರೆ ಸುಮಾರು 23 ಸ್ಥಾನಗಳು ಕಡಿಮೆ ಆಗ್ತವೆ ದೇಶೀಯ ಸಂಸ್ಥಾನಗಳಿಂದ ಬರುವಂಥ ಸದಸ್ಯರ ಸಂಖ್ಯೆ ಕೂಡ ಗಮನಿಸ್ಬೋದು. ಹಾಗೆ ಈ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಾಗುತ್ತೆ ಅಂದರೆ 229 + 70 = 299 ಸದಸ್ಯರುಗಳನ್ನ ಭಾರತದ ಸಂವಿಧಾನ ರಚನಾ ಸಭೆ ಅಂತಿಮವಾಗಿ ಹೊಂದಿರುವಂಥದ್ದು ನಾವು ಕಾಣ್ತೇವೆ. ಅಂತಿಮವಾಗಿ ಈ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ, ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ 299 ಸದಸ್ಯರು ಉಳ್ಕೊಳ್ಳುವಂಥ ಅಂಶವನ್ನು ನಾವು ಮುಖ್ಯವಾಗಿ ನೆನ್ಪಿಡ್ಕೋಬೇಕಾಗುತ್ತೆ. ಹಾಗೆ ಸ್ವತಂತ್ರ ನಂತರ ಆ ಒಂದು ಬ್ರಿಟಿಷ್ ಇಂಡಿಯಾವನ್ನು ಪ್ರತಿನಿಧಿಸಿದ ಒಂದು ಸದಸ್ಯರ ಸಂಖ್ಯೆ ಏನಿದೆ ಅದು ಕೆಳಕಂಡಂತ ಇದ್ದಂಥ ನಾವು ಗಮನಿಸ್ತೇವೆ. ಅಂದರೆ ಆ ಒಂದು 229 ಸದಸ್ಯರು ಏನಿದ್ದರು ಅವರು ಯಾವ್ಯಾವ ಪ್ರಾಂತ್ಯಗಳಿಂದ ಎಷ್ಟೆಷ್ಟು ಜನರು ಆಯ್ಕೆ ಆಗ್ತಿದ್ರು ಬ್ರಿಟಿಷ್ ಇಂಡಿಯಾವನ್ನು ಪ್ರತಿನಿಧಿಸಿದ್ರು ಅಂತ ನಾವು ನೋಡುವ ಸಂದರ್ಭದಲ್ಲಿ ಮುಖ್ಯವಾಗಿ ಯುನೈಟೆಡ್ ಪ್ರಾವಿನ್ಸನ್ಸ್ ಪ್ರಾಂತ್ಯದಿಂದ 55 ಜನರು ಆಯ್ಕೆ ಆಗ್ತಿದ್ರು. ಯುನೈಟೆಡ್ ಪ್ರಾವಿನ್ಸಸ್ ಅಂತ ಇದೆ ಆ ಒಂದು ಈಗ ಇರುವಂಥ ಉತ್ತರ ಪ್ರದೇಶ ಆ ಒಂದು ಭಾಗ ಏನಿದೆ ಅಲ್ಲಿ 55 ಜನರು ಆಯ್ಕೆ ಆಗ್ತದೆ ಅಂತ ನಾವು ಗಮನಿಸ್ತೇವೆ. ಹಾಗೆ ಮದ್ರಾಸ್ ಪ್ರಾಂತ್ಯದಿಂದ ನಾವು ಈಗಿನ ತಮಿಳುನಾಡು ಕಾಣ್ತೇವೆ ಆ ಒಂದು ಪ್ರಾಂತ್ಯ ಇನ್ನೂ ಹಲವಾರು ಭಾಗಗಳನ್ನ ಒಳಗೊಂಡಿತ್ತು. ಅದರಿಂದ 49 ಜನ ಸದಸ್ಯರು ಆಯ್ಕೆ ಆಗ್ತಕ್ಕಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ. ಹಾಗೆ ಬಿಹಾರ ಪ್ರಾಂತ್ಯ, ಆ ಬಿಹಾರ ಮತ್ತು ಸುತ್ತಮುತ್ತಲ ಭಾಗಗಳನ್ನ ಒಳಗೊಂಡಂತೆ ಬಿಹಾರ ಪ್ರಾಂತ್ಯ 36 ಸದಸ್ಯರುಗಳನ್ನ ಆ ಒಂದು ಆಯ್ಕೆ ಮಾಡ್ತಂತ ನಾವು ಕಾಣ್ತೇವೆ. ಹಾಗೆ ಮುಂಬೈ ಪ್ರಾಂತ್ಯ, ಮುಂಬೈ ಪ್ರಾಂತ್ಯದಿಂದ 21 ಜನ ಸದಸ್ಯರು ಆಯ್ಕೆ ಆಗ್ತದೆ ಅಂತ ನಾವು ಕಾಣ್ತೇವೆ. ಹಾಗೆ ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್ ಪ್ರಾಂತ್ಯ ಏನಿದೆ ಅದರಲ್ಲಿ 19 ಜನ ಸದಸ್ಯರು ಆ ಒಂದು ಆಯ್ಕೆ ಆಗ್ತದಂಥ ಅಂಶವನ್ನು ಕೂಡ ಗಮನಿಸ್ಬೋದು. ಹಾಗೆ ಸೆಂಟ್ರಲ್ ಪ್ರಾವಿನ್ಸಸ್ ಆ್ಯಂಡ್ ಬೇರಾರ್, ಅಂದರೆ ಈಗ ನಾವು ಮಧ್ಯ ಭಾರತ ಏನು ಕಾಣ್ತೇವೆ ಆ ಮಧ್ಯಪ್ರದೇಶ ಸುತ್ತಮುತ್ತಲಿನ ಪ್ರದೇಶಗಳು ಅದು 17 ಜನ ಸದಸ್ಯರನ್ನು ಆಯ್ಕೆ ಮಾಡ್ತದೆ ಅಂತ ನಾವು ಕಾಣ್ಬೋದು. ಹಾಗೆ ಈಸ್ಟ್ ಪಂಜಾಬ್, ಅಂದರೆ ಆ ಒಂದು ನಮ್ಮ ಭಾರತದ ಭಾಗಕ್ಕೆ ಸೇರ್ಪಡೆಗೊಂಡಿದ್ದಂಥ ಆ ಒಂದು ಪೂರ್ವ ಒಂದು ಭಾಗ ಏನಿದೆ ಆ ಒಂದು ಪಂಜಾಬ್ ಏನಿತ್ತು ಅದು ಮುಖ್ಯವಾಗಿ 12 ಜನ ಸದಸ್ಯರುಗಳನ್ನ ಹೊಂದಿದಂಥದ್ದು ಕೂಡ ನಾವು ಕಾಣ್ತೇವೆ. ಹಾಗೆ ಒರಿಸ್ಸಾ ಪ್ರಾಂತ್ಯ, ಆ ಒಂದು ಒರಿಸ್ಸಾ ಪ್ರದೇಶಗಳಿಂದ ಅದು 9 ಜನ ಸದಸ್ಯರನ್ನು ಹೊಂದಿದಂಥದ್ದು ಕೂಡ ನಾವು ಗಮನಿಸ್ಬೋದು. ಹಾಗೆ ಅಸ್ಸಾಂ ಪ್ರಾಂತ್ಯದಿಂದ 8 ಜನ ಸದಸ್ಯರನ್ನು ಹೊಂದಿತ್ತು. ಹಾಗೆ ದೆಹಲಿ 1, ಹಾಗೆ ಅಜ್ಮೀರ್ ಮತ್ತು ಮೇವಾರ್ ಅವೆರಡರಿಂದ 1 ಜನ ಸದಸ್ಯರುಗಳನ್ನ ಹೊಂದಿದಂಥ ನಾವು ಕಾಣ್ತೇವೆ. ಹಾಗೆ ಇನ್ನೊಂದು ಮುಖ್ಯವಾದಂಥ ಅಂಶ ಗಮನಿಸ್ಬೇಕಾಗುತ್ತೆ, ಕರ್ನಾಟಕದ ಭಾಗ ಈಗ ಆಗಿರುವಂಥದ್ದು ಕೂರ್ಗ್, ನಾವೇನು ಕೊಡಗು ಅಂತ ಕಾಣ್ತೇವೆ, ಇದರಿಂದ 1 ಜನ ಸದಸ್ಯರು ಒಬ್ಬ ಸದಸ್ಯರು ಆಯ್ಕೆ ಆಗ್ತಂತ ನಾವು ಗಮನಿಸ್ತೇವೆ. ಅಂದರೆ ಅಲ್ಲಿ ನಿಮಗೆ ಮೊದಲು 4 ಪ್ರಾಂತ್ಯಗಳಿದ್ವು ಚೀಫ್ ಕಮಿಷನರ್ ಪ್ರಾಂತ್ಯಗಳು, ಅವು 3 ಕೀಳೋದು ಇವಾಗ, ಅಲ್ಲಿ 3 ಜನ ಸದಸ್ಯರು ಮಾತ್ರ ಆಯ್ಕೆ ಆಗ್ತಿದ್ರು. ಅಲ್ಲಿ ಬಲೂಚಿಸ್ತಾನ ಬಿಟ್ಟು ಹೋಗಿರುತ್ತದೆ ನಾವು ಕಾಣ್ತೇವೆ, ಯಾಕೆಂದರೆ ಪಾಕಿಸ್ತಾನಕ್ಕೆ ತಿರುಗಿಕೊಳ್ಳುವಂಥದ್ದು ನಾವು ಗಮನಿಸ್ತೇವೆ. ಹೀಗಾಗಿ ಭಾರತದ ಸಂವಿಧಾನ ರಚನಾ ಸಭೆಗೆ ಬ್ರಿಟಿಷ್ ಇಂಡಿಯಾದಿಂದ ಆಲ್ರೆಡಿ ಆಯ್ಕೆ ಆಗಿದ್ದಂಥ ಸದಸ್ಯರ ಸಂಖ್ಯೆ 229ಕ್ಕೆ ಬರುತ್ತೆ. ಆ 229 ಸದಸ್ಯರಲ್ಲಿ ನಾನು ಹೇಳಿದಂಥ ಆ ಒಂದು ಪ್ರಾಂತ್ಯಗಳಿಂದ ಅಷ್ಟು ಜನ ಸದಸ್ಯರು ಆಯ್ಕೆ ಆಗಿರುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಹಾಗೆ ಇವರಲ್ಲದೇ ನಾನು ಮೊದಲೇ ಹೇಳಿದಂತೆ 70 ಜನ ದೇಶೀಯ ಸಂಸ್ಥಾನಗಳಿಂದ ನಾಮಕರಣಗೊಂಡಿರ್ತಾರೆ. ಅವರು ಸುಮಾರು 28 ಪ್ರಾಂತ್ಯಗಳಿಂದ ದೇಶೀಯ ಸಂಸ್ಥಾನಗಳಿಂದ 70 ಜನ ಸದಸ್ಯರು ನಾಮಕರಣಗೊಂಡ ಸದಸ್ಯರು ಇರುವಂಥದ್ದನ್ನು ನಾವು ಕಾಣ್ತೇವೆ. ಅದರಲ್ಲಿ ನಾವು ಮೈಸೂರು ಪ್ರಾಂತ್ಯದ 7 ಜನ ಸದಸ್ಯರು ನಾಮಕರಣಗೊಂಡಿರ್ತಾರೆ. ಮೈಸೂರು ಪ್ರಾಂತ್ಯದ 7 ಜನ ಸದಸ್ಯರು ಅದರಲ್ಲಿ ಮೈಸೂರು ಪ್ರಾಂತ್ಯವನ್ನು ಪ್ರತಿನಿಧಿಸ್ತದ ಅಂತ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ ಅನ್ನೋ ಅಂಶವನ್ನು ನಾವು ತಿಳ್ಕೋಬೇಕಾಗತ್ತೆ. ಹೀಗೆ
ರಚನೆಯಾಗಿದ್ದಂಥ ಒಂದು ಸಂವಿಧಾನ ರಚನಾ ಸಭೆ ಏನಿದೆ, ಇದು ಭಾರತದ ಸಂವಿಧಾನ ರಚನಾ ಸಭೆ ಮೊಟ್ಟ ಮೊದಲ ಬಾರಿಗೆ December 9, 1946 ಮೊದಲ ಒಂದು ಸಭೆಯನ್ನು ನವದೆಹಲಿಯಲ್ಲಿ ಸೇರುತ್ತೆ. ಈ ನವದೆಹಲಿಯಲ್ಲಿ ಸೇರಿದಂಥ ಆ ಮೊದಲ ಸಭೆ, ಆನಂತರದ ಮುಂದಿನ ಒಂದು ಸಭೆಗಳಲ್ಲಿ ಭಾರತ ಸಂವಿಧಾನವನ್ನು ಹೇಗೆ ರಚನೆ ಮಾಡಲಾಗಿತ್ತು, ಹಾಗೆ ಆ ಒಂದು ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಎಷ್ಟು ಜನ ಯಾವ ರೀತಿಯ ಸದಸ್ಯರುಗಳು ಇದ್ದರು, ಯಾರ್ಯಾರು ಸದಸ್ಯರುಗಳು ಮುಖ್ಯವಾದ ಸದಸ್ಯರುಗಳಿದ್ದರು, ಹಾಗೆ ಆ ಹೊಂದಿದಂಥ ಸಮಿತಿಗಳು ಯಾವ್ಯಾವುದು, ಹಾಗೆ ಕರಡು ಸಮಿತಿ, ಆ ಒಂದು ಎಲ್ಲ ಅಂಶಗಳ ಬಗ್ಗೆ ನಾನು ಮುಂದಿನ ಒಂದು ಭಾಗದಲ್ಲಿ ಭಾಗ 2 ಆ ಒಂದು ಮಾಹಿತಿಯನ್ನು ನಿಮಗೆ ನೀಡ್ತೇನೆ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ. ಹಾಗೆ Part 2 ಏನಿದೆ ಸಂವಿಧಾನ ರಚನಾ ಸಭೆಗೆ ಸಂಬಂಧಿಸಿದಂತೆ, ಅದರಲ್ಲಿ ಇನ್ನೂ ಒಂದು ವಿವರವಾದಂಥ ವಿವರಣೆಗಳನ್ನ ಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ನಮಸ್ಕಾರ.